ಎತ್ತ ನೋಡಿದಡತ್ತತ್ತ ಶಿವಶರಣರೇ ಕಾಣುವ ಸುವರ್ಣಯುಗ. ಶರಣರ ಕೈಯಲ್ಲಿ ಸತ್ಯ ಶುದ್ಧ ಕಾಯಕ, ಮನದಲ್ಲಿ ಮಹಾದೇವನ ನೆನಹು, ಮನೆಯಲ್ಲಿ ಜಂಗಮ ದಾಸೋಹ, ಸಮೂಹ ಚಿಂತನಶೀಲರಾದ ಶರಣರು. ಸಂಜೆ ಅನುಭವ ಮಂಟಪದ ಅಂಗಳದಲ್ಲಿ ಕುಳಿತು ಅಲ್ಲಮನ ಅಗ್ಗಿಷ್ಟಿಕೆಯಲ್ಲಿ ಚೊಕ್ಕ ಚಿನ್ನವಾಗಿ ಆಂತರ್ಯದಲ್ಲಿ ಮೂಡಿದ ಶಬ್ದದ ಸ್ವಗಡು ವಚನ ರೂಪಗಳಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟು ಕನ್ನಡವನ್ನು ಶ್ರೀಮಂತಗೊಳಿಸಿದರು. ಕನ್ನಡ ಭಾಷೆ ವಿಶ್ವ ಸಾಹಿತ್ಯಕ್ಕೆ ಏರಬೇಕಾದರೆ, ಕನ್ನಡ ಭಾಷೆ ವಿಶ್ವ ಸಾಹಿತ್ಯ ಮಟ್ಟಕ್ಕೆ ಏರಬೇಕಾದರೆ ಶರಣರ ವಚನ ಸಾಹಿತ್ಯದ ಕೊಡುಗೆ ಅಪಾರ, ಅನನ್ಯ. ಜನರಾಡುವ ಭಾಷೆಯಲ್ಲಿ ವಚನಗಳ ರಚನೆ 12ನೇ ಶತಮಾನದಲ್ಲಿ. ಸಂಸ್ಕೃತ ಅದು ಬಲ್ಲವರ ಭಾಷೆಯಾಗಿತ್ತು, ಅದು ಕಲಿತವರ ಭಾಷೆಯಾಗಿತ್ತು. ಈ ನೆಲದ ಭಾಷೆಯಲ್ಲಿ, ಈ ಮಣ್ಣಿನ ವಾಸನೆಯಲ್ಲಿ ಶರಣರು ತಾಯ ಗರ್ಭದಿಂದ ಬಂದ ಮಾತುಗಳನ್ನೇ ವಚನಗಳಾಗಿ ಬರೆದರು. ಆ ಶರಣರ ಎಮ್ಮವರ ಒಂದು ವಚನದ ಪಾರಾಯಣಕ್ಕೆ ವ್ಯಾಸನ 18 ಪುರಾಣ ಸಮವಾರದಯ್ಯ ಅಂತ ಹೇಳಿ ಸೊಲ್ಲಾಪುರದ ಸಿದ್ಧರಾಮ ಬರೀತಾನೆ. ಒಂದು ವಚನದೊಳಗೆ ಅಷ್ಟು ಶಕ್ತಿ ಐತೆ ಅಂತ ಹೇಳ್ತಾನೆ. ಶಕ್ತಿ ಯಾಕಂತಂದ್ರೆ ವಚನಗಳು ಕುಳಿತು ಬರೆದಿರತಕ್ಕಂತಹ ಕಾವ್ಯಗಳಲ್ಲ, ತಲೆಯಿಂದಾಡಿರ್ತಕ್ಕಂತಹ ಮಾತುಗಳಲ್ಲ, ಅಂತರಂಗದಿಂದ ಬಂದಿರತಕ್ಕಂತಹ ಮುಕ್ತಕಗಳು, ತ್ರಿಕರಣ ಶುದ್ಧವಾಗಿ ಬರೆಯಲ್ಪಟ್ಟ ಮಾತುಗಳು, ಹಠ ತೊಟ್ಟ ಬರೆದವುಗಳಲ್ಲ. ಸುಮ್ಮನೆ ಮೊಸರು ಕಡದಂಗೆ ಮಜ್ಜಿಗೆ ಒಂದು ಕಡೆ, ಬೆನ್ನಿ ಒಂದು ಕಡೆ ಹೆಂಗೆ ತೇಲ್ತದನೋ ಹಂಗೆ ಕಾಯಕ ಮಾಡ್ತಾ ದಾಸೋಹ ಮಾಡ್ತಾ ಶಿವಾನುಭವ ನಡೆಸ್ತಾ ಶಿವಯೋಗವನ್ನು ಮಾಡ್ತಾ ಲಿಂಗ ಪೂಜೆಯಲ್ಲಿ ಮನ ಅಳವಡಿಸುವ ಈ ಕಾರ್ಯವನ್ನು ಮಾಡಕ್ಕೆ ಹೋದರೂ ವಚನ ರಚನೆಯಾದವು. ಕೋಟಿ ಕೋಟಿ ವಚನಗಳು, ಆ ವಚನ ಪರಂಪರೆ ಅದು ನಮ್ಮ ಪರಂಪರೆ, ನಮ್ಮಪ್ಪ ನಮಗಾಗಿ ಗಳಿಸಿಕೊಟ್ಟ ಸ್ವ ಅರ್ಜಿತ ಆಸ್ತಿ, ನಮ್ಮ ಆಸ್ತಿ ಅದು. ಅದರ ಒಡೆಯರಾಗಿದ್ದರೂ ಕೂಡ ಅದರ ಮಹತ್ವ ತಿಳಿಯದೆ ಇಂದು ನಾವು ಬಡವರಾಗಿದ್ದೇವೆ. ಅಲ್ಲಮ 770 ಜನ ಅಮರಗನಂಗಳ ಮಧ್ಯದಲ್ಲಿ ಶೂನ್ಯ ಪೀಠವನ್ನೇರಿ ಓಹಿಲೆಯ ಶಾಂತಯ್ಯ ನೀವಾಡಿದ ವಚನಗಳಿಗೆ ಬರ್ಕೊಂತಿದ್ದ, ಷಟಸ್ಥಲ ಜ್ಞಾನಿ ಚನ್ನಬಸವಣ್ಣ ಅದಕ್ಕೆ ಮುದ್ರೆ ಕೊಡ್ತಿದ್ದ. ಅದಕ್ಕೆ ಹೇಳ್ತಾರೆ ಹುದ್ದೆ ಹೊಂದಿದವು ಜಗದೊಳಗೆ ವಚನಗಳು ಅಂತ. ಹುದ್ದೆ ಹೊಂದಿದವು ವಚನಗಳು ಹುದ್ದೆ ಹೊಂದಿದವ. ವಚನಗಳಿಗೆ ಪೀಠ ನಮ್ಮಾಶ್ರಮದಲ್ಲಿ ಒಬ್ಬ ಶರಣ ಮಲ್ಲಪ್ಪ ನಾವಿ ಅಂತ ಹೇಳಿ ಒಬ್ಬ ಶರಣ, ಬಹಳ ಸಾತ್ವಿಕವಾದ ಶರಣ. ನಮಗೊಂದು ಸಾಗವಾನಿ ಕಟ್ಟಿಗೆಯಿಂದ 15,000-20,000 ರೂಪಾಯಿ ಖರ್ಚು ಮಾಡಿ ಒಂದು ಸಿಂಹಾಸನವನ್ನು ಮಾಡಿಸಿದ. ನಾನು ಹೇಳಿದೆ ನೀನು ಮಾಡಿಸೋದಾದರೆ ಅದನ್ನು ನಾನು ಈ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ನನಗೆ ಚೆನ್ನಾಗಿ ಕೊಡೋಕ್ಕೆ ಬರೋದಿಲ್ಲ, ನೀ ಕೊಡದ ಪ್ರೀತಿ ಇತ್ತು ಅಂದರೆ ಅದರ ಮೇಲೆ ವಚನ ಪೀಠ ಅಂತ ಬರೆಸು ಒಂದೆ ಆ ಕಟ್ಟಿಗೆಗೆ ಕೆತ್ತೆ ನಾವು. ನಮ್ಮ ಹಡಪದ ಅಪ್ಪಣ್ಣನ ಮಾರ್ಗದಲ್ಲಿಯೇ ನಡೀತಕ್ಕಂಥ ಮಲ್ಲಪ್ಪ ನಾವಿ ತನ್ನ ಸತ್ಯಶುದ್ಧ ಕಾಯಕದಿಂದ ಬಂದ ದುಡ್ಡನ್ನು ವಚನ ಪೀಠವನ್ನು ತಯಾರಿಸಿ ಆಶ್ರಮಕ್ಕೆ ಕೊಟ್ಟ. ಅದರ ಮೇಲೆ
ಶರಣರ ವಚನ ಗ್ರಂಥಗಳನ್ನು ಇಟ್ಟಿವಿ ನಾವು. ಅದನ್ನ ಒಬ್ಬ ದಲಿತ ಸಮುದಾಯದ ವ್ಯಕ್ತಿಯ ತಲೆ ಮೇಲೆ ಆ ಪೀಠವನ್ನಿಟ್ಟು ಮೆರವಣಿಗೆ ಮಾಡಿದಿರು. ಶರಣ ಸಂಸ್ಕೃತಿ ಇದು. ಇವತ್ತಿಗೂ ನಮ್ಮ ಆಶ್ರಮದ ಎಡಭಾಗದಲ್ಲಿ ಆ ವಚನ ಪೀಠ ಇಟ್ಟು ಅದರ ಮೇಲೆ ಪುಸ್ತಕ ಇಟ್ಟಿವಿ. ತಿಂಗಳ ಒಂದು ನಮ್ಮ ಶನಿವಾರ, ಪ್ರತಿ ತಿಂಗಳ ಕೊನೆಯ ಶನಿವಾರ ನಮ್ಮ ಕಾರ್ಯಕ್ರಮ ಶಿವಾನುಭವ ನಡೀತೆ. ಆಮಂತ್ರಣ ಪತ್ರಿಕೆ ಮೊದಲ ಸಾಲು ಏನಿರ್ತದೆ ನಮ್ಮಲ್ಲಿ ಅಂದರೆ, ಬಸವಾದಿ ಶರಣರ ವಚನ ಸಾಹಿತ್ಯದ ದಿವ್ಯ ಸಾನ್ನಿಧ್ಯದಲ್ಲಿ ಶಿವಾನುಭವ ಸಂಪದ 65-66 ಹಿಂಗಿರ್ತದೆ. ಯಾರ ಸಾನ್ನಿಧ್ಯ? ತತ್ವಗಳ ಸಾನ್ನಿಧ್ಯ, ವ್ಯಕ್ತಿಗಳ ಸಾನ್ನಿಧ್ಯ ಅಲ್ಲ, ತತ್ವಗಳ ಸಾನ್ನಿಧ್ಯ. ವಚನ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ ಬಸವಣ ಮುದ್ರೆ ಮೆರೆದಾವು ಜಗ ಅವಗೆ ವಶವಾಗದಿಹುದೇ. ಸರ್ವಜ್ಞ ಹೇಳ್ತಾನೆ ಕಾಲಜ್ಞಾನದ ವಚನ. ನಂತರದ ಬಂದ ಸರ್ವಜ್ಞ ಇವ 12ನೇ ಶತಮಾನದ ಬಸವಣ್ಣನವರ ಬಗ್ಗೆ, 14-15 ಶತಮಾನದಲ್ಲಿ ಬಂದ ಸರ್ವಜ್ಞ 21-20ನೇ ಶತಮಾನದಲ್ಲಿ ನಡೆಯುವ ಕಾರ್ಯವನ್ನು ಬರೀತಾನೆ ಮಧ್ಯದ ಭಾಗದಲ್ಲಿ. ಬಸವಪೀಠವು ಎದ್ದು, ಇನ್ನು ಮುಂದಿನ ದಿನಮಾನಕ್ಕಂತ ಅವಾಗ ಬರೀತಾನೆ, ಬಸವಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ. 2006 ಒಂದು ನಾಣ್ಯ ಬಂತು, ಬಸವಣ್ಣನ ಚಿತ್ರದಿದ್ದ ಒಂದು ನಾಣ್ಯ ಬಂತು. ವಸೆದು ನಾಣ್ಯವು ಹುಟ್ಟಿ ಬಸವಣ ಮುದ್ರೆ ಮೆರೆದಾವು, ಎಲ್ಲ ಕಡೆ ಬಸವಣ್ಣನ ಮುದ್ರೆ ಮೆರೆದಾವು, ಫೋಟೋ ಬಂದವು. ಜಗ ಅವಾಗ ವಶವಾಗದಿಹುದೇ. ಲಂಡನ್ನಿನ ಉದ್ಯಾನವನದಲ್ಲಿ ಪಾರ್ಲಿಮೆಂಟಿನ ಮುಂದೆ, ಲಂಡನ್ ಪಾರ್ಲಿಮೆಂಟಿನ ಮುಂದೆ ಡಾಕ್ಟರ್ ನೀರಜ್ ಪಾಟೀಲ್ ಅವರ ಶ್ರಮದಿಂದ ಬಸವ ಪುತ್ಥಳಿ ಅನಾವರಣ ಆಯಿತು. ಕಲಬುರಗಿಯ ದೊಡ್ಡಬಸಪ್ಪ ಅಪ್ಪ ಅವರ ಸಂಕಲ್ಪದಿಂದ ವಾಜಪೇಯಿಯವರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ದೆಹಲಿಯ ಪಾರ್ಲಿಮೆಂಟಿನ ಮುಂದೆ ಕಂಚಿನ ಪುತ್ಥಳಿಯ ಅನಾವರಣ ಆಯಿತು. ಬಸವಪೀಠವನ್ನು ಹೇಳೋದು ಸರ್ವಜ್ಞ ಹೇಳಿದ ಮಾತು ಎಷ್ಟು ಕಾಲಜ್ಞಾನ ಹೆಂಗೈತು. ಬಸವಪೀಠವು ಎತ್ತು ಹುಸಿ ಮಾತನಾಡಿ ಕೆಡಬೇಡ, ಲಿಂಗಾಯತಕ್ಕೆ ಕರ್ತೃ ಬಸವಣ್ಣ. ಇಂತಹ ಬಸವ ಪರಂಪರೆಯನ್ನ ಶರಣ ವೀರೇಶ್ವರ ಶಿವಯೋಗಿಗಳಂತ ಮಹಾನುಭಾವರು ಉಳಿಸಿದ್ರು. ಎಷ್ಟು ಜನ ನಿಂದ ಆಡಲಿಲ್ಲ ಪಾಪ ಅವ್ರಿಗೆ. ಒಂದು ಮಾತು ಹೇಳ್ತಿದ್ರು, ನಿಮ್ಮ ಶರಣ ವೀರೇಶ್ವರರು ನಿಂದೆ ವಂದನೆ, ನಿಂದೆ ವಂದನೆ ಎರಡು ಶಿವನ ಪ್ರಸಾದವೆಂದು ಭಾವಿಸಿಕೊಳ್ಳಬೇಕು. ಎಂಥ ಮಾತ್ರಿ, ಎಂಥ ಮಾತು. ನಿಂದ ಟೀಕಾ ಟೀಕಾ ಅದು, ಮತ್ತು ಬಯ್ಯೋದು, ವಂದನಾ ಮಾಡೋದು, ಮಾಲಾರ್ಪಣೆ ಮಾಡೋದು, ಮಾಲಿ ಹಾಕುವುದು ಒಂದ, ಬಯ್ಯೋದು ಒಂದ ಅಂತ ತಿಳ್ಕೊಂಡ್ರೆ ಇದಕ್ಕೆ ನೋವಾಗಂಗಿಲ್ಲ. ಮಾಲಿ ಹಾಕುವುದು ಒಂದ ತಲೆಯಾಗಿ ಇಟ್ಕೊಂಡಿವಿ ಅಂದ್ರೆ ಬಯ್ಯೋದು ಮನಸ್ಸಿಗೆ ಹತ್ತದೆ. ಈಗ ನೋಡಿ, ಈಗ ನಿಮ್ಮ 40 ವಾಡಕ್ಕಿಲ್ಲದು ಈ ಮುದ್ದೇಬಿಹಾಳಕ್ಕೆ ಅದನ್ನು ನೋಡಿರ್ಬೇಕು ನೀವು. ಮುದ್ದೇಬಿಹಾಳ್ ತಾಲೂಕಿಗೆ ಸ್ವಾಗತ ಅಂತ ಬೋರ್ಡ್ ಹಾಕ್ಯಾರ ನೋಡಿರಿ, ಎಲ್ಲ ದಿಕ್ಕಿಗೆ ಒಂದೊಂದು ಹಾಕ್ಯಾರ ನೋಡಿರ್ಬೇಕು. ಎಲ್ಲ ಊರಿಗಿರ್ತಾವು, ಮುನ್ಸಿಪಾಲ್ಟಿ ಅವ್ರು ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ ಸ್ವಾಗತ ಅಂತ ಬಂದಿರ್ತಾರೆ. ಒಳಗೆ ಬರಾಗ ಸ್ವಾಗತ ಒಂದ ನೋಡಿ ಬರಬಾರ್ದು, ಒಳಗೆ ಬಂದ ನಂತರ ಸ್ವಲ್ಪ ಗಾಡಿ ನಿಲ್ಲಿಸಿ ಹಿಂದೇನು ಬರದಾರು ನೋಡ್ಬೇಕು, ಹೋಗಿ ಬನ್ನಿ ಅಂತ ಬರದಾರು ನೋಡಿರಿ. ಆ ಬೋರ್ಡಿನ ಹಿಂದ ಹೋಗಿ ಬನ್ನಿ ಅಂತದ. ನಾವು ಬರೇ ಸ್ವಾಗತ ಒಂದ ತಲೆಯಾಗಿ ಇಟ್ಕೊಂಡಿವಿ ಅಂದ್ರೆ ನೋವು ಹಾಕತ್ತೆ. ಇಲ್ಲಿ ನಾವು ಬಂದಿವಿಲ್ಲ 28ನೇ ತಾರೀಕು, 20ಕ್ಕೆ ಮುಗಿತೈತೆ ಅದು. ನಾವು 21ಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಹೋಗ್ಬೇಕು. ನಾವು ಒಂದು ವೇಳೆ ಇಲ್ಲೇ ಉಳಿದಿ ಬಂದ್ರೆ ನೀವೇನು ಕೇಳ್ತೀರಿ ಹೇಳಿನ? ಯಾಕ್ರಿ ಅಪ್ಪರ ನಾವು ಹೋಗಿಲ್ರಿ, ಸಂಜೆ ಮಾಡಿ ಹೋಗ್ಬೇಕಂತ ಮಾಡಿರೇನು? ಸ್ವಭಾವ ಮನೆಯ ತುಂಬಿಸಿಕೊಳ್ಳುವ ಸೊಸೆಗೆ ಅತ್ತೆ 4 ಜನ ಓನೆಯವ್ರನ್ನ ಕರ್ಕೊಂಡು ಹನುಮಂತೇವ್ರ ಗುಡಿಗೆ ಬರ್ತಾಳೆ, ಸೊಸಿನ ಮನೆ ಕರ್ಕೊಂಡು ಬರಕ್ಕೆ ಆರ್ತಿ ತಗೊಂಡು, ನನ್ನ ಸೊಸೆ ಇವಳು ಅಂತ ಹೇಳಿ ಮೊದಲು ಮಾಡುವ ಆರ್ತಿ ಅತ್ತಿದು. ಅತ್ತೆ ಆರ್ತಿ ಮಾಡ್ತಾಳೆ ಅಂದ್ರೆ ಇವಳು ನನ್ನ ಸೊಸೆ ನೋಡಿ ಬರ್ರಿ ಅಂತ ಹೇಳಿ ಆರ್ತಿ ಮಾಡ್ತಾಳೆ. ಸೊಸೆ ಏನು ತಿಳ್ಕೊಬೇಕು? ಇದೇ ಕೊನೆಯ ಆರತಿ ಅಂತ ತಿಳ್ಕೊಬೇಕು. ನಮ್ಮ ತಿಂಗ ದಿನ ಮಾಡ್ಬೇಕಂದ್ರೆ ಸಾಧ್ಯನಾ? ಸಾಧ್ಯ ಅನ್ರಿ. ಮುಂದೆ ಮಾಡೋದೆಲ್ಲ ಮಂಗಳಾರತಿ ಇರ್ತದೆ, ಅದು ಬ್ರಾಕೆಟ್ನಾಗ, ಅದು ಬೇರೆ.
ಆದರೆ ಇದೇ ಕೊನೆಯ ಆರತಿ. ಈ ಜಗತ್ತಿಗೆ ನಾವು ಬಂದೀವಿ ಸ್ವಾಗತ ಅನ್ನೋದನ್ನಷ್ಟ ತಗೊಂಡು ಬಂದೀವಿ, ಹೋಗುದೈತಂತ ಮರೆತು ಬಿಟ್ಟಿವಿ. ಹೋಗುದೈತಂತ ಮರೆತು ಬಿಟ್ಟಿವಿ ಈ ಜಗತ್ತಿಗೆ ಬಂದವರು. ಅದಕ್ಕೆ ಹೇಳ್ತಾನೆ ಡಿ ವಿ ಗುಂಡಪ್ಪ, ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ನೋಡಿ ನಕ್ಕವರಂದು ಎಲ್ಲಿ ಹೋದರು. ಇಂದು ಒಬ್ಬ ಹೆನ ಒಯ್ಯಾಗ ಕಟ್ಟಿ ಮೇಲೆ ಕೂತು ನಗುತ್ತಾರೆ ಕೆಲವು ಜನ, ವಾದ ನೋಡು ಮರಯ್ಯ ಅಂತ. ನಾಳೆ ತನ್ನದು ಐತಂತ ಗೊತ್ತಿಲ್ಲ, ಗೊತ್ತಿಲ್ಲ. ಅದಕ್ಕಾಗಿ ಶರಣ್ರಿ ಅಂತ ತಿಳ್ಕೊಂಡ್ರು. ಎರಡು ಸಮಾನ. ಹಡಪದ ಅಪ್ಪಣ್ಣ ಶರಣ್ರು ಹೇಳ್ತಾರೆ, ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಬೇಡ. ಎರಡು ಹೇಳ್ಯಾರು, ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ. ಈಗ ನೋಡಿ ಇಲ್ಲಿ ಇಷ್ಟೆಲ್ಲ ಬಳಗದವ್ರು ಏನ್ ಹಾಕ್ಯಾರ, ಇಲ್ಲಿ ಹೂವಿಟ್ಟಾರ ನೋಡಿ, ಹೂವಿಟ್ಟಾರ. ನಾಳೆ ಇದು ಹಿಂಗ ಇರ್ತತಿ ಅಂತ ನಾ ತಿಳ್ಕೊಬಾರ್ದು, ಹಿಂಗ ಇರ್ತತಿ ಅಂತ ನಾ ತಿಳ್ಕೊಂಡ್ರೆ ನೋವು ಆಕತಿ. ನಿನ್ನೆ ಇದ್ದಾಗ ಅದನ್ನು ಸ್ವೀಕಾರ ಮಾಡಿದೆ, ಈಗ ಚಲೋ ಹೂ ಹುಟ್ಟಿರಿ ಈಗೂ ಸ್ವೀಕಾರ ಮಾಡಿದೆ, ನಾಳೆ ಇಡ್ಲಿಲ್ಲ ಅದನ್ನು ಸ್ವೀಕಾರ ಮಾಡ್ಬೇಕು ಅಂದ್ರ ನೋವಾಗೋದಿಲ್ಲ. ಹೇಳ್ತಾರ ಶರಣ ವೀರೇಶ್ವರರು, ನೋಡಪ್ಪ ನಿಂದೆ ಮತ್ತು ವಂದನೆ ಇವು ಎರಡೂ ಶಿವನ ಪ್ರಸಾದವೆಂದು ಭಾವಿಸಿಕೊಳ್ಳಿ. ಯಾರನ್ನಾದರೂ ಮನೆಗೆ ಪ್ರಸಾದ ನಾಲ್ಕು ಮಂದಿ ಮನೆಗೆ ಹಿಟ್ಟಬೇಡಿ. ಪ್ರಸಾದಕ್ಕೆ ನಿಮ್ಮನ್ನು ಕರೆದು ಪ್ರಸಾದ ಉಣಿಸಿದ ಮ್ಯಾಲ ಊಟ ಮಾಡ್ತಿದ್ರು ಅವ್ರು, ಪ್ರಸಾದ ತಗೊಂತಿದ್ರು. ಒಂದು ದಿನ ಯಾರೂ ಬರಲಿಲ್ಲ ಅವ್ರ ಮನೆಗೆ. ಇಬ್ರು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ. ಹೆಂಡತಿ ಅಂದ್ರೆ ಹಂಗಿರ್ಬೇಕು, ಎತ್ತೆರಿಗೆ ಕ್ವಾಣಕೆರಿಗೆ ಆಗಬಾರ್ದು. ಇಬ್ರು ಒಂದಾಗಿ ಸೇವಾ ಮಾಡಿದ್ರು. ನಮ್ಮ ಮನೆಗೆ ಬಸವ ಬಂದಿಲ್ಲ, ಶರಣ ಬಂದಿಲ್ಲ, ಜಂಗಮ ದಾಸೋಹ ನಡೆದಿಲ್ಲ, ಇವತ್ತು ನಾವು ಪ್ರಸಾದ ತಗೊಳ್ಳೋದಿಲ್ಲ ಅಂತಂದ್ರು. ನಾವಾದ್ರೆ ಏನಂತಿದ್ದೀವಿ, ಹೆಸರ ಕರಿಬೇಕ್ರಿ, ಎರಡು ಸಲ ಕರೆದೀವಿ ಬಂದಿಲ್ಲ, ತಗೊಂಡ್ಬಿಡ್ರಿ ಸಾಂಬಜೆ ಏನೋ ಪರಾಪತಿ ಹರ ಮಗನು ಮುಗಿತು ನೋಡು ಏನ್ರಿ ಅಲ್ಲಿಗೆ ಇದೀವಿ ನಾವು. ಏ ಹೇಳಿತಲ್ಲ, ಹೇಳಿದ್ರೆ ಬರ್ಬೇಕು, ಅವರು ಬಂದಿಲ್ಲ ತಗೊಂಡ್ಬಿಡ್ರಿ. ಜಂಗಮ ದಾಸೋಹ ಅನ್ನೋದು ಅಷ್ಟದ ಅಷ್ಟದ. ಗುರುದೇವಿ ತಾಯಿ ಇವತ್ತಲ್ಲಿ ನಡೆದ ಕಾರ್ಯಕ್ರಮ ಸೋಲಾಪುರದ, ಗುರುದೇವಿ ತಾಯಿ ಲಿಂಗೈಕ್ಯ ಆದರೆ ಬಾಗಿಲ ಬಳಿ ಆ ತಾಯಿಗೆಲ್ಲ ಭಸ್ಮ ಧರಿಸಿ ಕೂಡಿಸಿ, ಹಾ ಮುಗ್ದದ ಮುಂದಿನ ಕಾರ್ಯ ಮಾಡ್ರಿ ಅಂಥೇಳಿ ತಾವು ಸ್ನಾನಕ್ಕೆ ಹೋಗಿ ಲಿಂಗ ಪೂಜೆ ಮಾಡಿಕೊಂಡು ದಾಸೋಹ ಮಾಡಿದ ಮಹಿಮಾನ್ವಿತ ಶರಣ ನಾಲತವಾಡದ ಪುಣ್ಯ ಪುರುಷ. ಅವರಂತಾರೆ ಬಂದದ ಹೋಗುದ ಎಷ್ಟು ದಿನ ಅಳ್ಕೋತ್ ಕೊಡೋದು ಅಂತಾರೆ ಅವರು. ಕೆಲವು ಮಂದಿ ಹುಚ್ಚಾಗಿ ಬಿಡ್ತತಿ, ಕೆಲವು ಮಂದಿ ಹುಚ್ಚರಾಗ್ತಾರೆ. ಜೀವನದ ಯಾತ್ರೆಯನ್ನು ಮುಗಿಸಿ ಶೃಂಗಾರದಲ್ಲಿ ಬಾಗಿ ಕುಳಿತಿದೆ ಹೆನವು ಹೂವಿನ ವಿಮಾನದಲ್ಲಿ. ಚಟುಪಾಲ್ಕಿ ಮ್ಯಾಗ ಹೂವಿನ ವಿಮಾನದಲ್ಲಿ, ಹೂವಿನ ವಿಮಾನದ ಹಿಂದೆ ಹೆಣ್ಣಿನ ಗೋಳು ಮುಂದೆ ಗಂಡಿನ ಸಾಲು, ಹಾಡಿ ಹರಸುವ ರವಣ ಘನತೆ ಗೌರವಗಳನ್ನು. ಹಿಂದು ಜನ ಅಳತಾರ, ಮುಂದೆ ಜನ ಮಾತಾಡ್ತಾರ, ಎಂಥ ಒಳ್ಳೆಯ ಇದ್ದಂತೆ ಮಾತಾಡ್ತಾರ. ಅದೇ ನಮಗೆ ಕೊಡುವ ದೊಡ್ಡ ಡಾಕ್ಟ್ರೇಟ್ ಪದವಿ. ಸ್ಮಶಾನದೊಳಗೆ ಏನು ಕಟ್ಟುತ್ತಾರಲ್ಲ ಹೋಗಾಗ ಅಂತಾರಲ್ಲ, ಅದ ಶಾಶ್ವತವಾಗಿರ್ತಕ್ಕಂಥದ್ದು. ಹಿಂಗೆ ಒಂದು ಅಲತ್ವಾಡದಂಥ ಊರದು. ಒಬ್ಬ ತೀರ್ಕೊಂಡಿದ್ದ, ಎಲ್ಲರೂ ಸ್ಮಶಾನಕ್ಕೆ ಹೋಗುವಾಗ ಅವನ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನು ಆಡ್ತಿದ್ರು. ಭಾಳ ಚಲೋ ಇದ್ದ, ಭಾಳ ಚಲೋ ಇದ್ದ, ಭಾಳ ಚಲೋ ಇದ್ದ. ಅಳತಕ್ಕಂಥ ಅವನ ಹೆಂಡತಿ ಮುಂದೆ ಬಂದು ಹೆನ ತಡದ್ಲಂತ ಕೈ ಮಾಡಿ ನೆಲ್ಲಸರಿಂದು. ಈ ಅಳುವುದ್ರ ಒಳಗೆ ಅವಳಿಗೆ ಮತಿ ಏರ್ಯದ ಭ್ರಮ ಆಗ್ಯದ ಅಂತ ಗಟ್ಟಿಂಗ್ ಹೆಣ್ಮಕ್ಳು ಹಿಡಿದ್ರು. ಇಲ್ರಿ ಸ್ವಲ್ಪ ತಡೀರಿ, ಯಾಕವ ಅಂದರು. ಮುಂದೆ ಹೋಗೋರು ಹಿಂದೆ ಹೋಗೋರು ಮ್ಯಾಲೆ ಹೆನ ಆಗಿ ಕೂತಿರ್ತಕ್ಕಂಥ ಈ ಗಂಡನ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡಕತ್ತಾರ. ಅವನ ಜೊತೆಗೆ 50 ವರ್ಷ ಪ್ರಪಂಚ ಮಾಡೀನಿ, ಇವ್ರು ಹೇಳು ಒಂದೂ ಗುಣ ಒಳ್ಳೆಯದು ಇದ್ದಿದ್ದಿಲ್ಲ ಅವನ ಮುಂದೆ. ಅದಕ್ಕೆ ಸತ್ತಾವೆ ನನ್ನ ಗಂಡ ಏನು ಮಂದಿ ಗಂಡ ನೋಡಿದ್ನಿ ಅನ್ನೋದಕ್ಕೆ. ಹೆಂಡತಿಗೂ ಕೂಡ ಸಂಶಯ ಬರಂಗಿರು ಗಂಡ ಮಕ್ಕಳು ಇರುವಾಗ. ಹಿಂದೆ ಹೆಣ್ಣಿನ ಗೋಳು ಮುಂದೆ ಗಂಡಿನ ಸಾಲು. ನಮ್ಮ ಸರ್ಟಿಫಿಕೇಟ್ ನಿರ್ಮಾಣ ಆಗೋದು ತಯಾರಾಗೋದು ಸ್ಮಶಾನದೊಳಗೆ.
ವಂದನೆ ನಿಂದನೆ ಎರಡು ಸಮ. ನಾನತವಾಡದ ಈ ಪುಣ್ಯ ಪುರುಷ ಸಿದ್ದಾಪುರದಲ್ಲಿ ಶಿಕ್ಷಣವನ್ನು ನೀಡುವ ಒಬ್ಬ ಗೌಟಿ ಶಾಲೆ ಶಿಕ್ಷಕ. ಹಾನಗಲ್ ಗುರುಕುಮಾರ ಸ್ವಾಮಿಗಳು ಶಿಕ್ಷಕರು. ಇಲ್ಲೇ ಇಂಡಿ ತಾಲೂಕಿನೊಳಗೆ ಅಥರ್ಗ ಅಂತ ಊರದ ಅಲ್ಲೊಬ್ಬ ರೇವಣ ಸಿದ್ದಪ್ಪ ಮಾಸ್ತರ್ ಅಂತಾಗಿ ಹೋಗ್ತಾನೆ. ಅವನು ಗುಡಿ ಕಟ್ಟಿ ತೇರ್ ಎಳಿತಾರೆ. ಕನ್ನಡ ಸಲಿ ಮಾಸ್ತರ್ ಅಂದ್ರಿ ಸರ್. ಒಬ್ಬ ಶಾಲಾ ಮಾಸ್ತರ್ನ ಗುಡಿ ಕಟ್ಟ್ಯಾರ. ಏನ್ ಮಾಡ್ಯಾನವ ಅಂತದ್ದು ಅವಾಗ ದೀಪ ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ. ಯಾರ್ಯಾರ ಮನೆಯಾಗ ಪರೀಕ್ಷೆ ಬಂದ್ರೆ ಒಂದೊಂದು ಪನತಿ ಕೊಡೋದಂತ, ಆ ಪನತಿಗೆ ಎಣ್ಣೆ ಕೊಡೋದು, ತನ್ನ ಪಗಾರದಾಗನ ಎಣ್ಣೆ ಕೊಡೋದಂತ, ಬತ್ತಿ ಇಡೋದಂತ ನಶಿಕಿನಾಗ 4 ಗಂಟೆಗೆ ಎಲ್ಲರ ಮನೆಗೆ ಹೋಗಿ ಪನತಿ ಹಚ್ಚಿ ಹುಡುಗರನ್ನ ಅಭ್ಯಾಸಕ್ಕೆ ಬಸ್ತಿದ್ದಂತ ರೇವಣ ಸಿದ್ದಪ್ಪ ಮಾಸ್ತರ್ ಅವರೇ. ಇದು ಇದು ಒಬ್ಬ ಮಾಸ್ಟರ್ ಮಾಡಬೇಕಾದದ್ದು. ಹಿಂಗಾಗಿ ಆ ಊರಿನ ಜನಕ್ಕೆ ರೇವಣ ಸಿದ್ದಪ್ಪ ಮಾಸ್ತರ್ ದೇವರಾಗಿಬಿಟ್ಟ. ಅದ ಮಾರ್ಗದಲ್ಲಿ ನಡೆದಿರತಕ್ಕಂಥ ಶರಣವೀರೇಶ್ವರರು ಒಂದು ಚಲೋ ಮಾತು ಹೇಳ್ತಾರೆ. ನನಗೆ ಮಕ್ಕಳೊಡನೆ ಇರುವುದೆಂದರೆ, ಶಿಕ್ಷಕರಾದವರು ಇದನ್ನು ಗಮನಿಸಬೇಕು, ನನಗೆ ಮಕ್ಕಳೊಡನೆ ಇರುವುದೆಂದರೆ ಶಿವಪೂಜೆ ಮಾಡಿಕೊಂಡಷ್ಟೇ ಸಂತೋಷ. ಲಿಂಗ ಪೂಜೆಕ್ಕಿಂತ ಮಕ್ಕಳ ಜೊತೆಗೆ ಇರೋದು ಆಡದಂತ ಹೇಳಿದರು. ಇದನ್ನ ಸಾನೆ ಗುರುಜಿ ಅನ್ನೋರು ಹೇಳ್ತಾರೆ. ಸಾನೆ ಗುರುಜಿ ಏನು ಹೇಳ್ತಾರಂದ್ರೆ, ಬೆಟ್ಟ, ಬೆಟ್ಟದ ತಪ್ಪಲು, ಹಸಿರು ಅನಸಿರಿ, ಅದರಲ್ಲಿ ಒಂದು ಗುರುಕುಲ, ಗುರುಕುಲದ ಮೇಲೆ ಗುಡಿಸಲು, ಗುಡಿಸಲ ಮುಂದೆ ಆಡುವ ಮಕ್ಕಳೆಂದರೆ ಅದು ನನಗೆ ಭೂಲೋಕದ ಸ್ವರ್ಗ ಅಂತ. ಇದು 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 ನಾವು ಅರ್ಥ ಮಾಡ್ಕೋಬೇಕು. ಸಾನೆ ಗುರುಜಿ ಹೇಳಿದ್ದನ್ನ ವೀರೇಶ್ವರ ಶರಣರು ಹೇಳುತ್ತಾರೆ. ಮಕ್ಕಳ ಜೊತೆಗೆ ಬೆರೆಯುವುದೇ ಶಿವಪೂಜಾ ಅಂದ್ರು. ಮಕ್ಕಳಂದ್ರ ದೇವರ ತೋಟದ ಹೂಗಳವೆಲ್ಲ, ಆ ಮನೆಯಂಗಳದಲ್ಲಿ ಅರಳಿರ್ತಕ್ಕಂಥ ಪುಷ್ಪಗಳು ನೋಡ್ರಿ ಮಕ್ಕಳಂತೆ ಎಂಥ ಜ್ಞಾನ ಇರ್ತದೆ ಬಂಧುಗಳೇ. ಅಪರಿಮಿತ ಕತ್ತಲೆಯ ಒಳಗೆ ವಿಪರೀತದ ಬೆಳಕು, ವಿಪರೀತದ ಬೆಳಕಿರ್ತದೆ. ನಿಮ್ಮ ಮಕ್ಕಳು ಯಾರು ದಡ್ರಲ್ಲಮ್ಮ, ನಿಮ್ಮ ಮಕ್ಕಳು ಯಾರು ದಡ್ಡರಲ್ಲ. ನೀವು ದಡ್ಡರಿರ್ಬೋದೇ ವಿನಃ ಮಕ್ಕಳು ದಡ್ಡಾಗೋದಿಲ್ಲ. ಅವರನ್ನ ಅವ್ರಿಗೆ ಚಲೋ ಸಂಸ್ಕಾರ ಕೊಟ್ಟು ಓಡಿ ಬರ್ತಕ್ಕಂಥ ಮಗು, ಶಾಲೆಯಿಂದ ಬರ್ತಕ್ಕಂಥ ಮಗು ಬಾಗಿಲ ಬಳಿ ಮೊಟ್ಟ ಮೊದಲು ಕರೆಯೋದು ಅಮ್ಮ ಅಂತ ಕರೀತದೆ. ಆ ಸಮಯದಲ್ಲಿ ನೀವು ಮನೆಯಲ್ಲಿ ಧಾರಾವಾಹಿಗಳ ಗದ್ದಲದಲ್ಲಿ ನೀವು ಬಿಜಿಯಾಗಿದ್ರೆ ಮಗನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ. ಇವತ್ತೇ ಪ್ರತಿಜ್ಞೆ ಮಾಡಿ ನನ್ನ ಮುಂದೆ ಇಲ್ಲಿ ಮಾಡ್ಬೇಕು ನೀವು. ಇವತ್ತಿನ ಹಿಡ್ಕೊಂಡು ಮಕ್ಕಳ ಪರೀಕ್ಷಾ ಮುಗಿತನ ಧಾರಾವಾಹಿ ಟಿವಿ ಗಿವಿ ಬಂದ್ ಮಾಡ್ತಾನ, ನಾನು ಅವ್ರ ಅಷ್ಟ ಚಪ್ಪಾಳೆ ಹೊಡ್ರಿ ನೋಡ. ಈಗ ಹೊಡೆದವ್ರು ಏನದಾರಲ್ಲ ಇವ್ರ ಮನ್ಯಾಗ ಎಲ್ಲರೂ ಸಾಲಿ ಕರೆದು ನೌಕರಿ ಹಚ್ಚಿದವ್ರು ಅದಾರ, ಓದವ್ರು ಯಾರಿಲ್ಲ. ಏನ್ರಿ ಸ್ವಲ್ಪ ಬಂದ್ ಮಾಡ್ರಿ ಟಿವಿ, ಟಿವಿ ಬಂದ್ ಮಾಡ್ರಿ. ಓದ್ಲಿ ಮಕ್ಕಳು ಓದ್ಲಿ. ಮಗು ಬರೋಕ್ಕಿಂತ ಮೊದಲ ಶೇಂಗಾ ಬೆಲ್ಲನೋ, ಸೌತಿಕಾಯಿ ಗಜ್ಜರಿಕಾಯಿನೋ, ಶೇಂಗಾ ಉಂಡಿನೋ ಸಿದ್ಧ ಮಾಡಿ ಇಟ್ಕೊಳ್ಳಿ. ಆ ಹುಡುಗಿಗೆ ಕೊಡಿ ಒಂದಿಷ್ಟು, ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಹುಡುಗ. ಅಪ್ಪನ ಹತ್ತಕ್ಕೆ ಬಂದ್ರೆ ಅಪ್ಪ ಏ ಸರಿಯ ನಂದ ಟೆನ್ಷನ್ ಹೆಚ್ಚಾಗಿತ್ತು ಅನ್ನಬಾರ್ದು, ನಿನ್ನ ಟೆನ್ಷನ್ ಅವ್ನ ತಲೆ ತುಂಬಬೇಡ, ನಿನ್ನ ಟೆನ್ಷನ್ ಆಫೀಸ್ನಾಗಿದೆ ತರಬೇಡ ಮನೆಗೆ. ಮಗುವಿಗೆ ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಭಾಳ ಚಲೋ ಬರೆದಾರೆ, ಓದೋದು ಮಕ್ಕಳು ಹೆಂಗೆ ಓದಬೇಕು, ಏನೇನು ಅನುಸರಿಸ್ಬೇಕು, ಮಕ್ಕಳು ಅವಾಗ ಅವಾಗ ನೀರು ಕುಡಿಬೇಕು, ಇವೆಲ್ಲ ಕಲಿಸ್ಬೇಕು ನಾವು. ಹೆಂಗೆ ನೀವು ಒಂದು ವೇಳೆ ಸಿದ್ಧ ಮಾಡಿದ್ರಿ, ಎಷ್ಟು ಚಲೋ ಹಾಡಿದ್ರು ನಮ್ಮ ಗವಾಯಿಗಳು. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಜಗತ್ತಿನೊಳಗೆ? ನಮಗೆ ನಿಮಗೆ ಕೂಸಿದ್ದಾಗ ನಮ್ಮ ಅಪ್ಪನ ಮೊದಲು ತೋರಿಸಿದಾಕೆ ನಮ್ಮವ್ವ ಅಲ್ಲೇನು ಏನ್ರಿ, ಇವನ ನಿಮ್ಮ ಅಪ್ಪಂತ ತೋರಿಸಿದಾಕೆ ನಮ್ಮವ್ವ ಅಲ್ಲೇನು? ಅದಕ್ಕಾಗಿ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅಮ್ಮ ಚೈತ್ರದ ಚಿತ್ಕಳೆ, ಜನಮನದ ಜೀವವಾಹಿನಿ, ಜನಮನದ ಜೀವವಾಹಿನಿ, ಚೈತ್ರದ ಚಿತ್ಕಳೆ.
ಮಾಂಸದ ಪಿಂಡವನ್ನ ಮಂತ್ರದ ಪಿಂಡವನ್ನಾಗಿ ಮಾಡಲು ಗುರು ಸಾನ್ನಿಧ್ಯದಲ್ಲಿ ತಂದು ಒಪ್ಪಿಸುವವಳು ಅವಳು. ಕೂಡಿರುವ ಶರಣ ಬಂಧುಗಳೇ, ಈ ಜಗತ್ತಿನಲ್ಲಿ ಯಾರು ಯಾರು ಯಾವ ಕಾಲಕ್ಕೂ ಮೂರು ಋಣಗಳನ್ನು ತೀರಿಸಲು ಸಾಧ್ಯವಿಲ್ಲ, ಯಾವತ್ತೂ ತೀರ್ಸಕ್ಕಾಗೋದಿಲ್ಲ. ಮೂರು ಋಣಗಳು ಯಾವತ್ತೂ ತೀರ್ಸಕ್ಕಾಗೋದಿಲ್ಲ. ಒಂದು, ಗುರುವಿನ ಋಣ, ಗುರುವಿನ ಋಣ ತೀರ್ಸಕ್ಕಾಗೋದಿಲ್ಲ. ಎರಡನೇದ್ದು, ಈ ಭೂಮಿಯ ಋಣವನ್ನು ತೀರ್ಸಕ್ಕಾಗೋದಿಲ್ಲ. ಮೂರನೇದ್ದು, ತಾಯಿಯ ಋಣವನ್ನು ತೀರ್ಸಕ್ಕಾಗೋದಿಲ್ಲ. ಭೂಮಿ ಸಹನಾಮೂರ್ತಿ, ತುಳಿದ್ರಿ ಕೂತ್ರಿ ಏನೆಲ್ಲ ಮಾಡಿದ್ರಿ, ಆದರೆ ಜಾತಿ ಮತ ಮಾಡಲಾರ್ದೆ ನಿಮ್ಮನ್ನ ಇಲ್ಲೇ ಇಟ್ಕೊಂತದ, ಕೊನೆಗೊಮ್ಮೆ ತನ್ನ ಒಡಲೊಳಗನ್ನ ಬಚ್ಚಿಟ್ಕೊಳ್ತದೆ, ತನ್ನಂಗ ಮಾಡಿ ನಿಮ್ಮನ್ನು ಮಣ್ಣು ಮಾಡಿಬಿಡುತ್ತದೆ. ನೀವೇನು ಮಾಡಿದ್ರು ಅಷ್ಟೇ ಮಾಡೋದದು ಏನ್ರಿ? ಅನ್ನ ತಮ್ಮ ಅದಿರಿಲ್ಲ. ಮಕ್ಕಳು ಗಮನಿಸಿ, ನಿಮ್ಮ ಚಪ್ಪಾಳಿಗಿಂತ ನಿಮ್ಮ ಶಾಂತಿ ಬಹಳ ಮುಖ್ಯ. ನೀವು ಅಣ್ಣ ಇಲ್ಲದನ ತಮ್ಮ ಇಲ್ಲದನ ಎರಡು ಎಕರೆ ಜಮೀನ ಬೇರೆ ಆಗಿ ಅಣ್ಣಗೆ ಯಾರೋ ಹೇಳಿಬಿಟ್ರು ತಮ್ಮ ಒಳಗೆ ಬಂದ ಒಂದು ಒಂದು ಫೂಟ್ ಅಂತ ಹೇಳಿ ಮೋಜಿನಿ ಮಾಡೋನ್ ಕರ್ಕೊಂಬಂದ್ರು ಅಳಿಸಿದ. ಹಾ, ಒಂದು ಫೂಟ್ ಬಂದದ ಕಲ್ಲು ಕಿತ್ತು, ಒಂದ ಕಲ್ಲದ ಶಿಮಿ ಕಲ್ಲು ಅಂತಂದ್ರೆ ಈ ಕಡೆ ಹೋಗದ, ಇವ ಒಬ್ಬನ ಕರ್ಕೊಂಬಂದ, ಅವ್ ಇವ ಒಳಗೆ ಬಂದ ತಮ್ಮಂದ, ಅವ್ ಈ ಕಡೆಗೆ ಅಣ್ಣ ಒಳಗೆ ಬಂದನಂತ ತಮ್ಮ, ತಮ್ಮ ಒಳಗೆ ಬಂದನಂತ ಅಣ್ಣ, ಮೋಜಿನಿ ಮಾಡೋ ಒಬ್ಬನ ಕಲ್ಲೊಂದ, ಕಲ್ಲು ಅಳಕೈತಂತೆ. ಎಷ್ಟು ರೀ ನನ್ನ ತೆಗೆದು ಹೋಗಿತೀರಿಪ್ಪ ನೀವು, ಎಷ್ಟು ಹೋಗಿತೀರಿ, ಹೋಗಿರಿ ನಿಮ್ಮನ್ನು ಇಬ್ಬರನ್ನು ಇದ್ರ ಮ್ಯಾಲ ಒಳಗೆ ಹೋಗದ ನಾನ ಮ್ಯಾಲ ಕೂಡವ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧತೆಗೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಗುಹೇಶ್ವರ ನಿನಗಾಗಿ ಗುರಿಯಾಗಿ ಲಯವಾಗಿ ಹೋದವರನೊಬ್ಬರನು ಕಾಣೆ. ಈ ಭೂಮಿಗಾಗಿ ಸತ್ತರು ಜನ. ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಬರೀತಾರೆ, ಸತ್ತವರು ನಾವಲ್ಲ ನೀವೋ. ವೀರಗಲ್ಲುಗಳು ಹೇಳ್ತಾವತ್ತು, ವೀರಗಲ್ಲುಗಳು ವೀರಗಲ್ಲು ಶಾಸನಗಳು ಹೇಳ್ತಾವಂತೆ, ಕೆಳಗೆ ಹೆಣ ಇಟ್ಟ ಮೇಲೆ ಒಂದು ಕಲ್ಲಿನ ಸಿರಿತಾರಲ್ಲ ಅದು ಹೇಳ್ತಾವ. ಸತ್ತವರು ನಾವಲ್ಲ ನೀವೋ, ಹೆಣ್ಣಿಂಗಾಗಿ ಹೊಣ್ಣಿಂಗಾಗಿ ಮಣ್ಣಿಂಗಾಗಿ ಇದಕ್ಕೆ ಸತ್ತಿರಿ ನೀವು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣಿ. ಯಾರು ಹೇಳಿ? ಈ ಭೂಮಿಗೆ ಸತ್ತರು ಜನ ನಾಲತ್ತವಾಡ ಒಂದು ಊರದು, ಆ ಊರಾಗಿಬ್ಬರು ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ತಗೊಂಡಿದ್ರು. ಅವನು ಭಾಳ ಚಲೋ ಜೀವನ, ಭಾಳ ಚಂದ ಪ್ರಪಂಚ ಈ ಜಗತ್ತಿನೊಳಗೆ. ಇಬ್ಬರು ಚಲೋ ಇದ್ದದ್ದು ಮೂರನೇದವ್ ನೋಡೋಕ್ಕಾಗೋದಿಲ್ಲ, ಭಾಳ ಕೆಟ್ಟ ಡೇಂಜರ್ ಇರ್ತಾರೆ ಕೆಲವು ಜನ. ಡೇಂಜರ್ ಡೇಂಜರ್ ಅದ್ರಾಗ ಪಿ ಎಚ್ ಡಿ ಮಾಡಿರ್ತಾರೆ. ಯಾವಾಗ ಇವ್ರು ನಗಲಿಸಿ ದೂರ ಮಾಡಿ ಅಂತ ಹಿಂಗೆ ಇಬ್ರು ಹಿಂಗಿದ್ರು, ಭಾಳ ಚಂದಿದ್ರು, ಭಾಳ ಚಲೋ ಬದುಕ ಅವ್ರದ್ದು. ದೊಡ್ಡ ಶ್ರೀಮಂತರು, ಟ್ರ್ಯಾಕ್ಟರು, ಕಾರು, ತೋಟದಾಗೊಂದು ಮನಿ, ಊರಾಗೊಂದು ಮನಿ, ನೂರಾರು ಎಕರೆ ಜಮೀನು. ಅವರಿಬ್ಬರು ಚೆನ್ನಾಗಿದ್ರು. ಏನೋ ಅನಿವಾರ್ಯವಾಗಿ ಯಾರದೋ ಮಾತಿಗೆ, ಹೆಣ್ಮಕ್ಳು ನೋಡಿ ನೀವೇನದಿರಲ್ಲ ತಾಯಿ, ಹೆಣ ಚಂದ ಮಾಡೋರು ನೀವು, ಹೆಣ ಮಾಡೋರು ನೀವು, ಹೆಣ ಚಂದ ಮಾಡೋರು ಇವ್ರ, ಹೆಣ ಮಾಡೋರು ತಪ್ಪು ತಿಳ್ಕೊಬಾರ್ದು ಮತ್ತೆ ನೀವು ಏನು ಮಾಡೋದು ಮತ್ತೆ ಹಂಗೆ ಐತೆ ಅದು ಕಥೆನ ಹಂಗೆ ಐತೆ, ಯಾರೇನು ಮಾಡೋಕ್ಕಾಗೋದಿಲ್ಲ. ಬಳ್ಳಾರಿ ಬೀಚಿ ಹೇಳ್ತಾನೆ, ಎರಡು ಜಡೆಯ ಹೆಣ್ಣು ಮನೆ ಹೊಕ್ಕರೆ ಆಗುವುದಿನ್ನೇನು, ಒಂದು ಇದ್ದ ಮನೆ ಎರಡಾಯಿತು ಪಾಡಾಯಿತೆಂದರು ಭಿಕ್ಷುಕರು. ಭಿಕ್ಷುಕರು ಚಲೋ ಆತಲ್ಪ, ಬೇಡ್ಕೊಳಕ್ಕೆ ಎರಡು ಮನೆ ಆದೊಂದು, ಅವ್ರು ಅವ್ರಿಗೊಂದು ಚಿಂತೆ ಏನು ಮಾಡೋರು, ಅವ್ರದ್ದು ಅವ್ರ ತಮ್ಮ ಲೆಕ್ಕ, ನಿಮ್ಮ ನಿಮ್ಮ ಲೆಕ್ಕ. ಹಿಂಗೆ ಹಿಂಗೆ ಅಳವ್ರ ಅಲ್ಲಿ ಹೇಳ್ತಿರ್ತಾರ, ಬಾರಸ್ವಾಮಿ ಅಲ್ಲಿ ಹೇಳ್ತಿರ್ತಾನ. ಅನಿವಾರ್ಯವಾಗಿ ಅವರಿಬ್ಬರು ಆಗಲೂ ಪ್ರಸಂಗ ಬಂತು, ಯಾರದೋ ಮಾತು ಕೇಳಿ ಅಣ್ಣ ತಮ್ಮ ಕೂಡಿ ಒಂದು ಮಾತಾಡ್ತಾರೆ. ನೋಡು ತಮ್ಮ, ಹೆಣ್ಮಕ್ಕಳು ಹೆಣ್ಮಕ್ಕಳ, ಅವರಿಬ್ಬರು ಅಕ್ಕ ತಂಗಿಯರು ಖರೆ, ಯಾರ್ದ ಮಾತು ಕೇಳ್ಯಾರ ನೋಡಿಲ್ಲ, ನಾ ಇಬ್ಬರು ಬೇರೆ ಆಗೋನು, ಒಲಿ ಎರಡು ಮಾಡೋನು ತಲಿ ಎರಡು ಮಾಡ್ಕೊಳ್ಳೋದು ಬೇಡ ಅಂದ ಅಣ್ಣ. ಎಂಥ ಮಾತಲ್ಲ, ಇಬ್ಬರು ಒಲಿ ಎರಡು ಆಗೋನಕ್ಕೂ
ಆದ್ರೆ ತಲೆ ಎರಡು ಮಾಡ್ಕೊಳ್ಳೋದು ಬೇಡ ಅಂದ. ನನ್ನ ಮಗಳ ಮದುವೆಗೆ ನೀ ಬಾ, ನಿನ್ನ ಮಗನ ಮದುವೆ ನಾ ಮಾಡ್ತೀನಿ. ಇಬ್ರು ಚಂದಂಗಿನ ಯಾರು ಜಗಳ ಮಾಡಿದ್ರೆ ಇಬ್ರು ಕೂಡ ಹೋಗುನು, ಇಬ್ರು ಕೂಡ ಪ್ರಪಂಚ ಮಾಡೋನು, ವ್ಯವಹಾರ ಮಾಡೋನು ಅಂತ ಹೇಳಿ ಎಲ್ಲ ಹೇಳಿದ್ರು ಕೂಡ ಬೇರೆ ಅದು. ಟ್ರ್ಯಾಕ್ಟರ್ ಅನ್ನಗೆ ಬಂತು, ಜೀಪಿಂಗ್ ಬಂತು, ತೋಟದಾನ ಮನೆ ಆತಗೆ ಬಂತು, ಊರಾನ ಮನೆ ಅನ್ನಗೆ ಬಂತು. ಹಿಂಗೆಲ್ಲ ಮಾಡ್ಕೊಂಡ್ರು ಚಂದಂಗೆ ಬೇರೆ ಆಗಿದ್ರು. ಪಾಪ ಯಾ ಹಿರಿಯರನ್ನ ಕರೀಲಿಲ್ಲ ಅವರು. ಊರಾಗ ಒಬ್ಬಕಿ ಮುದುಕಿದ್ಲು, ಆಕಿದು ಪಿ ಎಚ್ ಡಿ ಆಗಿತ್ತು ಜಗಳ ಹಚ್ಚಕ್ಕೆ. ಆ ಮುದುಕಿ ನೀರಿಗೆ ಹೋಗಿದ್ಲು, ನೀರಿಗೆ ಅಲ್ಲಿ ನೀರು ತುಂಬ್ತಿದ್ಲು ತಮ್ಮನ ಹೆಂಡತಿ. ಏನು ಸಾವಿತ್ರಿ ಬೇರೆ ಆದ್ರೆ ಅಂತಲ್ಲ, ನೀನು ರತ್ನಕ್ಕ ಬೇರೆ ಆದ್ರೆ ಅಂತಲ್ಲ. ಹೌದಜ್ಜಿ ಬೇರೆಗಿವಿ, ಎಲ್ಲ ಪಾಲ ಏನು ಪಾಲ ಸರಿ ಮಾಡ್ಕೊಂಡಿರಿ ಅಂತ ಕೇಳ್ತಾಳೆ. ಏನು ಕಡಿಮೆ ಇದ್ರೆ ಕೊಡಕ್ಕಿದ್ದಾಳೆ, ತನ್ನ ಕೈಯಾಗೈತೆ ಬಗಲಾಗ ಒಂದು ಮನೆಯ ಬಿಂದಿಗೆ. ಇಂಥವ ಭಾಳ ಬೇರೆ ಆದರೆ ಬೇರೆ ಇದ್ದೀವಿ, ಪಾಲ ಹೆಂಗೆ ಹೆಂಗೆ ಮಾಡ್ಕೊಂಡ್ರಿ ಇಲ್ಲ ಹೇಳಿದ್ಲಕ್ಕೆ. ಕೊಡ ತುಂಬುತ್ತಾನ ಕೊಡದಾಗ ನೀರು ತುಂಬುವ ಹೆಣ್ಮಗಳ ಕೊಡದಾಗ ವಿಷ ತುಂಬಕತ್ತಾಳ, ಮುದುಕಿ ದ್ವೇಷ ತುಂಬಕತ್ತಾಳ, ಅಸೂಯೆ ತುಂಬಕತ್ತಾಳ, ಮತ್ಸರದ ಭಾವನೆಗಳನ್ನು ತುಂಬಕತ್ತಾಳ. ಈ ಹೆಣ್ಮಗಳಿಗೆ ಗೊತ್ತಾಗಲಿಲ್ಲ ಅಜ್ಜಿ ಏನು ಮಾಡಕತ್ತೈತೆ ಅಂತ. ಬೀಳೋದ ನೀರ ಒಳಗೆಲ್ಲ ವಿಷ. ಏ ಇಬ್ಬರು ಬೇರೆ ಆಗಿ ಅಜ್ಜಿ ನಾವೆಲ್ಲ ಚೆನ್ನಾಗಿದ್ದೀನಿ, ಸುಮ್ಮನೆ ನಾನು ತಲೆ ಕೆಡಿಸ್ಬೇಡ ಅಂದ್ಲು. ತಂಗಿ ನೀ ಬೇರೆ ಆದದಕ್ಕೆ ನನ್ನ ತಕರಾರಿಲ್ಲ, ಆದರೆ ಮನೆಯಾಗ ಅದೇನು ಭತ್ತ ಕೊಟ್ಟದೊಂದು ಒಣಕಿ ಇರ್ತದಲ್ಲೇವ ಒಳದಾಗ ಒಣಕಿ, ಅದ್ಯಾರಿಗೆ ಬಂದತಿವ ಅಂದಕ್ಕೆ. ಅದು ನಮ್ಮ ಅಕ್ಕಗೆ ಐತೆ ಅಂದಕ್ಕೆ. ನಮ್ಮ ಯಜಮಾನ್ರ ಮಿಕ್ಸರ್ ತಂದಾರೆ, ನಮ್ಮ ಅಕ್ಕ ಕೊಟ್ಟಿನಿ ಅಂತ. ಏನು ಹುಚ್ಚಿದ್ದೀನಿ ನೀನು, ಎಲ್ಲ ನಿಮ್ಮ ಅಕ್ಕ ಕೊಡುವಲ್ಲೇ ಒಣಕಿ ಅಂದ್ರೆ ಲಕ್ಷ್ಮಿ ಇದ್ದಂಗ ಮನೆಯಾಗ ಇಟ್ಕೊಟ್ಲು ನೋಳ ಇಟ್ಟು ಹೇಳಿ ಆದ್ಲಕ್ಕೆ. ಗಂಡಗಂದ್ಲು ಇಲ್ಲ ಅಜ್ಜಿ ಬಂದಿತ್ತು ಮತ್ತು ಪಾಲದೊಳಗೆ ಹಿಂಗೆ ಒನಿಕೆ ಅಂದ್ರೆ ಲಕ್ಷ್ಮಿ ಅಂತ, ಮತ್ತು ಅದು ಅಕ್ಕಗೆ ಬಿಟ್ಟಿವಿ ಸ್ವಲ್ಪ ಕೇಳಿ ನೋಡು ನನ್ರಿ ಅಂದ್ಲು. ಏ ಇಲ್ಲಿ ಬಿಡ ಆರಾಮಿರಿ, ಅದಕ್ಕೆ ಇದೇನು ಲಕ್ಷ್ಮಿ ಅಲ್ಲೇನು ಯಾರು ಹೇಳ್ತಾ ಇರತ್ತೆ ಕೇಳಬಾರದು ಅಂದ. ಆಯ್ತು ಸುಮ್ಮಿದ್ಲಕ್ಕೆ ಅಣ್ಣನ ಹೆಂಡತಿ ಅಕ್ಕ ಆಕೆ ನೀರು ಹೋದಾಗ ಎರಡನೇ ದಿವಸ ಮತ್ತೆ ನೀರಿಗೆ ಬಂದಕ್ಕೆ. ಬೇರೆ ಆದರೆ ಅಂತಲ್ಲ ರತ್ನಕ್ಕ ಬೇರೆ ಏನೇನು ಮಾಡ್ಕೊಂಡ್ರಿ ಸಾವಿತ್ರಿಗೇನು ನಿಮಗೇನು ಎಲ್ಲ ಹೇಳಿದ್ಲಕ್ಕಿನ. ಅದ ಮತ್ತು ಒನಿಕಿ ಇತ್ತ, ಒನಿಕಿ ಇರ್ತತ್ತಲ್ಲ ಮನ್ಯಾಗ, ಅದು ಯಾರಿಗೆ ಬಂದತಿ? ನಮಗೆ ಬಂದದ. ಹಾಂ ಅದು ಲಕ್ಷ್ಮಿ ಅಂದಂಗೆ ಯಾರಿಗೂ ಕೊಡಬಾರ್ದು ನೋಡುವ, ಎಲ್ಲ ಹೋದರೂ ಚಿಂತಿಲ್ಲ ಒನಿಕಿ ನಿಮ್ಮದಿರ್ಬೇಕಂದು. ಆಕಿಗೆ ಕೊಡಬೇಡಂದು, ಈಕೆಗೆ ಬಿಡಬೇಡಂದು. ಶುರುವಾತ್ ನೋಡುವ ಇವಳು ಬಿಡಲೇ ಇಲ್ಲ. ಗಂಡ ಹೇಳಿದರು ಅಕ್ಕ ಒನಕಿ ಅಷ್ಟು ನಮ್ಗೆ ಕೊಟ್ಟರೆ ಚಲೋ ಆಕತ್ತಿ ಅಂದು. ತಂಗಿ ಉಳಿದದೆಲ್ಲ ತಗೋ ಒನಕೆ ನಾ ಕೊಡ. ಅಕ್ಕ ನಂದೆಲ್ಲ ನೀವು ತಗೋ ಒನಕೆ ಕೊಡಂತ ಆಕಿ ಕೊಡ ಏನಂತ. ಕೋರ್ಟಿಗೆ ಹಾಕಿದ್ರು ಯಾವ ಎರಡೂವರೆ ಫೂಟಿಂದು ಕಟ್ಟಿಗೆ ಅದ ಹಾಕಿದ್ರು ಮುಗಿತು ಮುದ್ದೆ ಬೇಳ. ಅವನ್ ಇಪ್ಪತ್ತು ಎಕರೆ ಹೋಗಿತ್ತು, ಇವನ್ ಇಪ್ಪತ್ತು ಎಕರೆ ಹೋಗಿತ್ತು, ಬಗೆಹರಿಲಿಲ್ಲ. ಅದ ಹೋತು ವಿಜಯಪುರಕ್ಕೆ, ವಿಜಯಪುರಕ್ಕೆ ಹಾಕಿದ್ರು. ಅಲ್ಲಿ ಒಂದು ವರ್ಷ ಹೋತು, ಅಲ್ಲಿ ಇಪ್ಪತ್ತಿಪ್ಪತ್ತು ಹೋದು, ಟ್ರ್ಯಾಕ್ಟರ್ ಹೋದು, ಜೀಪ್ ಹೋದು. ಎದ್ರ ಸಲುವಾಗಿ ಯಾವ ಎರಡೂವರೆ ಫೂಟ ಬೆಂಗಳೂರಿಗೆ ಹೋತ್ರಿ ಬೆಂಗಳೂರಿಗೆ. ಅಷ್ಟರಾಗ ಮನೇನು ಹೋಗಿದ್ದು ಎರಡು ಬಗೆಹರಿಲಿಲ್ಲ. ಎದುರು ಸಲ ತಂಗಿ ಎರಡು ಹೈಕೋರ್ಟ್ ಆ ಸುಪ್ರೀಂ ಕೋರ್ಟ್ಗೆ ಹಾಕಿ, ಸುಪ್ರೀಂ ಕೋರ್ಟ್ನಾಗ ಇಟ್ಟರೆ ಅದನ್ನು ನಡು ಜಡ್ಜನ್ ಮುಂದೆ. ಆ ಒಂದು ಐದನೇ ಕಟ್ಟಿಗೆ ತಂದರೆ ಅಂದ ಪಾಪ ಅವನು ಒಡೆಯಲ್ಲ. ಪಾಪ ದೇವ್ರಂತ ಮನುಷ್ಯ ದೇವ್ರಿದ್ದಂಗ ನ್ಯಾಯಾಧೀಶ ಏನು ಎದ ಸಲ ಬಂದಾರೆ ತಲೆ ಕೆಟ್ಟತೇನೆ ಇವ್ರದ್ದು ಈ ಸಣ್ಣ ವಸ್ತು ಸಲ ಇಲ್ಲಿ ತನಕ ಬಂದಾರಲ್ಲ ಅನ್ನೋ ವಾದ ವಿವಾದ ನಡೆದು ಅಲ್ಲೊಂದು ಐದು ನಾಲ್ಕೈದು ವರ್ಷ ಹೋಯ್ತು. ಎಟ್ಟಾಗ ಒಂದು ಹದಿನೈದು ವರ್ಷ ಆಗಿತ್ತು ಇವ್ರದ್ದು ಮುಗಿದಿತ್ತು. ಅವ ಒಂದ ಜಜ್ಜ ಇದ್ರ ಬರೊಬ್ಬರು ಹುಚ್ಚರು ಕುಡಿಯೋರು ಇವ್ರು ಅಂತ ಹೇಳಿ ಒಂದು ಕೊಡ್ಲಿ ತರಿಸಿದ.
ಎರಡು ಭಾಗ ಮಾಡಿದ್ನ. ಇದನ್ನ ಇಲ್ಲೇ ಮುದ್ದೆ ಬೇಳದ ಮಾಡಿದ್ರೆ ಬರ್ತಿದ್ ಕರೆ, ಅಲ್ಲಿ ಮಾಡಿಬಿಟ್ರು. ಇನ್ನೊಂದು ಕೊಟ್ರು ಅಕ್ಕಗೊಂದು ಕೊಟ್ರು ತಂಗಿಗೊಂದು ಕೊಟ್ರು. ಏ ಜಜ್ಜಿ ಭಾಳ ಶೇನೆಯ, ಲಕ್ಷ್ಮೀನ ಏಸು ಭಾಗ ಮಾಡಿದ್ರೀಗ, ನಿಮ್ಮ ಕೈಯಾಗ ಕೊಟ್ರೆ ಏಸರಿ ಮಾಡ್ತೀರಿ ಯಾರಿಗೆ ಗೊತ್ತು, ನೀವು ಯಾರ್ಯಾರನ್ನ ಎಷ್ಟೆಷ್ಟು ಭಾಗ ಮಾಡ್ತೀರಿ. ಹಿಂಗೆ ಎರಡು ಭಾಗ ಮಾಡಿ ಹಿಡ್ಕೊಂಡು ಬಂದರು. ಅಗಶಾಗ ಕುತ್ತಿತ್ತು ಮುದುಕಿ, ಇನ್ನೂ ಇರ್ತದ ಮುದುಕಿ ಕುತ್ತಿತ್ತು. ಕೇಳಿದ್ಲಕ್ಕಿ ಬಗೆಹರಿತ ನ್ಯಾಯ ಅಂದ್ಲು. ಏ ಅಜ್ಜಿ ಜಜ್ಜಿ ಭಾಳ ಶಾಣ್ಯಾರಳ ಅಂದ್ರು ಇವ್ರಿಗೂ, ಎಟ್ಟು ಹೋಗೈತೆ ಅನ್ನೋದು ಲೆಕ್ಕಲ್ಲಿ ಇವ್ರಿಗೆ, ಎಟ್ಟು ಕಳ್ಕೊಂಡಾರ ತಲೆಗಿಲ್ಲ. ನಾಯಿ ಎಲ್ಲೂ ಕಡದು 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 ಎಲ್ಲೂ ಚುಚ್ಚಿ ಬಾಯಾಗ ದೌಡಿಗೆ ರಕ್ತ ಬರ್ತಿತ್ತು ನಾಯಿಗೆ. ಆ ನಾಯಿಗೆ ಬಂದ ರಕ್ತ ನಾಯಿಗೇನೇ ಸುಖ ಅನ್ನಿಸ್ತಿತ್ತು, ಅದು ತಿಳ್ಕೊಂಡಿತ್ತು ಎಲುವಿನ್ಯಾಗ ಭಾಳ ಐತಂತ. ಇಲ್ಲ ತಂದ ರಕ್ತ ಅಂತ ನಾಯಿಗೆ ಹೆಂಗೆ ಗೊತ್ತಾಗಿಲ್ಲೋ, ಹಂಗೆ ಇವರಿಬ್ಬರಿಗೆ ಗೊತ್ತಾಗಿದೆ. ಬಸವನವರಂತಾರೆ, ಎನ್ನ ನಾಯಿ ತನವ ಮಾನಿಸ ಕೂಡಲ ಸಂಗಮ ದೇವ. ತೋರಿಸಿದ್ರೆ ಇಬ್ಬರು ಹಿಂಗೆ ಹಿಡಿದು ಮನಕ್ಕೆ ಹೋಗುವಂಗತೆ, ಮುದಿಕ್ಕೆ ಸುಮಾರಬೇಕಿಲ್ಲ ಅದೆಲ್ಲ ಖರೆ. ಅನಸ್ ಯಾರಿಗೆ ಬಂದೈತಿ ರೀ ಅಂದಕ್ಕೆ, ಏನು ಕೆಬ್ಬಂದು ಇರ್ತದಲ್ಲ ಅದು ಕೆಬ್ಬಂದು ಬಳಿ, ಮತ್ತು ಒಬ್ಬರಿಗೆ ಬರ್ಬೇಕಲ್ಲ ಅದು ಇಬ್ಬರಿಗೆ ಹೆಂಗೆ ಬರ್ತದೆ. ಅದು ಅಕ್ಕಗೆ ಬಂದಿತ್ತು ಮತ್ತೆ. ಈಗ ತಂಗಿ ಕೇಳಿದ್ಲು ಯಾಕೆ ಅಜ್ಜಿ ಅಂದ್ಲು, ಏ ಹುಚ್ಚಿ ಅನಸ್ ಅಂದ್ರ ಲಕ್ಷ್ಮೀ. ಇಬ್ಬರೂ ಕೂಡಿ ಅಗಶಿಯಾಗಿ ಹಿಂಗೆ ಬಡದ್ರ ಅದರಲ್ಲಿ ಎರಡೂ ಕೂಡಿ ಬಡಿಯೂ ಬಡತಿಗೆ ಮುದಿಗೆ ಸೈತ. ಇವರಿಬ್ಬರು ಮನೆಗೆ ಹೋಗಲಿಲ್ಲ, ಇವರಿಬ್ಬರು ಜೈಲಿವಾದ ಎದ್ರ ಸಲುವಾಗಿ ಎರಡೂ ರಿಪೋರ್ಟಿವ್. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡಿ ಅಲ್ಲಮ್ಮ ನಿಮ್ಮನ್ನು ನೋಡಿ ಹೇಳ್ಯಾನ. ಈ ಭೂಮಿಗೆ ಲಯವಾಗಿ ಹೋದವರು ಸತ್ತೋಗಿಬಿಟ್ರು, ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೇ ಬೇಕು ಬೇಕು ಬೇಕಂತ ಹೋಯ್ತು. ಇತಿಹಾಸದಿಂದ ನೋಡ್ಕೊಂತ ಬರ್ರಿ, ಬಂಗಾರದ ಜಿಂಕಿ ಇರಕ್ಕೆ ಸಾಧ್ಯನೇ ಇಲ್ಲ. ಬಂಗಾರದ ಜಿಂಕಿ ಬೇಡಿದ್ಲು ಸೀತಾ, ರಾಮಾಯಣ ಆಗಿಬಿಡ್ತು ಬೇಕನ್ನು. ಒಂದು ಮಾತು ತಿಳ್ಕೊಳ್ಳಿ ನೀವು ತಾಯಿಂದಿರು, ಗಂಡನನ್ನ ನಿನ್ನ ಪಕ್ಕದಾಗ ಕೂತ್ಕೊಂಡು ನಿನಗೆ ನಾಳೆ ನಮ್ಮ ಮದುವೆ ಆನಿವರ್ಸರಿ ನಿನಗೇನು ತರಲಿ ಅಂತ ಕೇಳಿದಂದರೆ, ತಪ್ಪಿಯು ಸೀರೆ ತನ್ನಿ ಬಳೆ ತನ್ನಿ ನನ್ನ ಹೆಸರಲ್ಲಿ ಒಂದು ಪ್ಲಾಟ್ ಹಚ್ಚಿ ಕೇಳಬೇಡಿ. ನಗೋದಲ್ಲ ನಾ ಹೇಳೋದು, ಕೇಳಬೇಡಿ ನನಗೇನು ಬೇಡ. ನೀವೊಂದು ಚೆನ್ನಾಗಿ ಇದ್ದರೆ ಸಾಕು, ನನ್ನ ಜೊತೆ ಇದ್ದರೆ ಅದೇ ಬಂಗಾರ ಅದೇ ಒಡವೆ ಅಂತ ಅಂದ್ರಿ ಚಂದ ಇರ್ತದೆ ನೋಡಿ. ಅವ್ರೆ ಹೊಡಿತಾರೆ ನೋಡಿ, ಹಿಂಗೆ ನಿಮ್ಮನ್ನು ಬೈದಂಗೆ ಬೈದಂಗೆ ಅವ್ರಿಗೆ ಖುಷಿ ಆಗುತ್ತೆ. ಅಪ್ಪ ಅವ್ರ ನಂತೆ ನಾಳೆ ಎಷ್ಟು ಮಂದಿ ಬರ್ತದೆ ಯಾರಿಗೆ ಗೊತ್ತ, ಚಲೋ ಹೇಳಿದ್ರೆ ಅಪ್ಪ ಅವ್ರು ಇದೊಂದು ಭಾಳ ಚಲೋ ಹೇಳಿದ್ರೆ ಅಂತ. ಇಲ್ಲ ಏನಮ್ಮ, ಇಲ್ಲ ಒಂದು ವೇಳೆ ನೀವೇನಾದರೂ ಬಳಿ ಕೇಳಿದ್ರಿ ಭೂಮಿ ಕೇಳಿದ್ರಿ ಪ್ಲಾಟ್ ಕೇಳಿದ್ರಿ ಅಂದರೆ ಅವು ಕೊಟ್ಟು ಬೆಂಗಳೂರಾಗ ವಸ್ತಿ ಹೋಗೋದಂದ್ರೆ ಇಲ್ಲಿ ಬರಲೇ ಇಲ್ಲಂದ್ರೆ ಅದಕ್ಕೆ ಏನು ಬೇಕ್ರಿ, ಇರಬೇಕಷ್ಟ. ಆತ ಚೆನ್ನಾಗಿರಬೇಕು, ಅದಕ್ಕೆ ನೀವೇನು ಕೇಳೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಬೇಕಾಗಿಲ್ಲ. ಬಸವಣ್ಣನವರು ಅಂತಾರೆ, ಅರ್ಥ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕ. ಅರ್ಥ ರೇಖಾ ಅದ ತಗೊಂಡು ಏನು ಮಾಡೋದದ, ಆಯುಷ್ಯ ಇಲ್ಲ ಅಂದರೆ ಏನು ಮಾಡೋದು, ಏನು ಮಾಡೋದು ಕೈಯ ನೋಡಿದಂತ. ಏ ರೇಖಾ ಭಾಳ ದೊಡ್ಡದದ, ಭಾಳ ದೊಡ್ಡ ಶ್ರೀಮಂತದನ, ಆದ್ರೆ 35 ವರ್ಷ ಆಕ್ಸಿಡೆಂಟ್ ಆಗಿ ಸಾಯ್ತಾನಂದ್ರೆ ಏನು ಮಾಡೋದು ತಗೊಂಡದನ್ನ. ಕನ್ನಡದಾಗ ಒಂದು ಗಾದಿ ಮಾತೈತಿ, ಉಪವಾಸ ಇದ್ರೆ ಇರಬೇಕಂತ ಉಪದ್ರವ ಇರಬಾರ್ದನ್ನು. ಈ ಜಗತ್ತಿನೊಳಗೆ ನೀವೇನು ಕೇಳೋದು, ವೀರೇಶ್ವರ ನಾಲತ್ವಾಡದ ಜನ ಸಾಮರಸ್ಯದಿಂದ ಬದುಕಲಿ, ಜಾತಿ ಮತ ಪಂಥ ಎಲ್ಲ ಬಿಟ್ಟು ಸಮಾನತೆಯಿಂದ ಬದುಕಲಿ, ಈ ಊರಿನ ಜನಕ್ಕೆ ಶಿಕ್ಷಣ ಕೊಡು, ಆರೋಗ್ಯ ಕೊಡು, ಮಳೆ ಕೊಡು, ಬೆಳೆ ಕೊಡು, ಎಲ್ಲರೂ ಸುಖಿಗಳಾಗಿರುವಂತೆ ನೋಡು ತಂದೆ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ಅದ್ರಾಗ ನೀವು ಒಬ್ಬರು ಇರತ್ತೀರಿ.
ಎಲ್ಲರನ್ನೂ ಹಾಳಾಗಲಿ, ಎಲ್ಲರೂ ಹೊಲಕ್ಕೆ ಮಳೆ ಆಗಬಾರ್ದು, ನನಗಷ್ಟ ಮಳೆ ಆಗಲಿಪ್ಪ ಅಂದ್ರೆ ಅಂದ್ರೆ ನಿಮ್ಮ ಹೊಲಕ್ಕೆ ಅಷ್ಟ ಮಳೆ ಆತಂದ್ರೆ ಅಷ್ಟ ನೀವು ಶ್ರೀಮಂತರಾದ್ರೆ ಅಂದ್ರೆ ಇವರೂರಾನವರೆಲ್ಲ ಬಡವರಾದ್ರೆ ಅಂದ್ರೆ ನಿಮ್ಮನ್ನು ಬಿಟ್ಟಾರೆ ನೋಡು, ಸ್ವಾಹ ಮಾಡಲಿಕ್ಕಿಲ್ಲ. ಹಂಗೆ ಕೇಳಬಾರ್ದು. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ನಾನಳಲು ಜಗವೆನ್ನ ಎತ್ತಿಕೊಳ್ಳುವುದು, ನಾನು ಆತ್ರ ಜಗ ಎತ್ಕೊಂತದೆ, ನಾನಕ್ಕು ಜಗವಳಲು ನೋಡಬಹುದೇ, ನಾನಕ್ಕೋತ ಜಗ ಅಳುದು ನಾನು ನೋಡಕ್ಕೆ ಬರ್ತದೇನು? ಹೌದಿಲ್ರಮ್ಮ, ಈಗ ನನಗೆ ಹಸಿವಾಗೈತೆ ಅಂತ ಅಳಕತ್ತೀರ ನೀವೆಲ್ಲರೂ ಬುತ್ತಿ ತರ್ತೀರಿ, ನೀವೆಲ್ಲರೂ ಹಸಿವಾಗೈತೆ ಅಂತ ನಾ ಎಲ್ಲಿ ತರಕ್ಕಾಗತ್ತೆ? ಇದನ್ನು ಪ್ರಾರ್ಥನಾ ಇರಬೇಕು. ಇದಕ್ಕೆ ಸತ್ಯದ ಪ್ರಾರ್ಥನೆಗಳು ಅಂತ ಕರೀತಾರೆ. ಹೇ ಇಲ್ಲ, ಅವ ಅಣ್ಣ ಅಲ್ಲಿ ಕೂತಾನ, ತಮ್ಮ ಇಲ್ಲಿ ಇಲ್ಲಿ ಕೂತಾನ, ನಡು ಒಂದು ಹೋಳಿ ಐತಿ, ಇಬ್ರು ತಪಸ್ಸು ಮಾಡ್ಯಾರ, ಇಬ್ರು ತಪಸ್ಸು ಮಾಡ್ಯಾರ, ಗುರು ಬಂದ, ಭಾಳ ತಪಸ್ವಿ ಗುರು ಅವ, ಶಿವಯೋಗಿ ಅವ, ಅಣ್ಣನ ತೆಗೆ ಬಂದ, ಏನಪ್ಪ ಯಾಕೆ ತಪಸ್ಸು ಮಾಡಕತ್ತೀರಿ ಅಂದ, ಇಲ್ಲ ನಮಗೆ ಬೇಕಾಗ್ಯದ, ಏನಾರ ಒಂದಿಷ್ಟು ಕೊಡಬೇಕಾಗ್ಯದ. ಆಯ್ತು, ಏನು ಬೇಕು ಬೇಡಪ್ಪ ಅಂದ, ನಮ್ಮ ತಮ್ಮನ ಕಡೆ ಹೋಗಿ ಬಂದಿರೋ, ಇಲ್ಲ ಇಲ್ಲಿದ ಅಲ್ಲಿ ಹೋಗಬಾರದ್ರಿ ಅಂತ ಕೇಳಿದ, ಇಲ್ಲ ಅಲ್ಲಿ ಹೋಗಿಲ್ಲಪ್ಪ ಅಂದ, ನಮ್ಮ ತಮ್ಮನಂತೆಕ್ ಹೋಗ್ರಿ, ನಮ್ಮ ತಮ್ಮ ಏನು ಬೇಡತಾನೆ, ಅದರ ಎರಡು ಪಟ್ಟು ನನಗೆ ಬೇಕಲ್ಲ, ದುರಾಶೆ. ತಮ್ಮನಂತೆಕ್ ಬಂದ, ತಮ್ಮ ನಿನಗೇನು ಬೇಕಪ್ಪ ಅಂದ, ನಮ್ಮ ಅಣ್ಣ ಏನಂತ ಕೇಳ್ಯಾನ್ರಿ ಅಂದ, ಇಲ್ಲ ನಿನಗೇನು ಬೇಡ್ತೀಯಲ್ಲ ಅದ್ರ ಎರಡು ಪಟ್ಟಂದ, ಹಿಂಗೆ ನಾನನ್ರಿ, ಹಾಗಾದ್ರೆ ನನ್ನೊಂದು ಕಣ್ಣು ಹೋಗಲ್ರಿ, ನಮ್ಮ ಮಗ ಒಂದು ಸಾಯಿಲ್ರಿ ಅಂದ. ದುರಾಸೆ ಅಲ್ಲೇನು, ನನ್ನೊಂದು ಕಣ್ಣು ಹೋಗಲಿ ಅವನು ಎಸ್ ಹೋಗ್ಬೇಕು, ಎರಡು ಕಣ್ಣು ಹೋಗ್ಬೇಕು, ನನ್ನೊಂದು ಮಗ ಸಾಯಿಲಿ ಅವನು ಎಸ್ ಹೋಗ್ಬೇಕು, ಹುಡುಗರು ಎರಡು ಸಾಯಿ. ಇದನ್ನು ಕೇಳುದ, ಇದನ್ನು ಕೇಳುದೇನಪ್ಪ ಅಮ್ಮ, ಬೇಕಾಗಿಲ್ಲ. ಸರ್ವೇ ಜನ ಸುಖಿನೋ ಭವಂತ, ಸರ್ವರೂ ಸುಖಿಗಳಾಗಲಿ, ಸರ್ವರಿಗೂ ಸುಖವಾಗಲಿ. ಈ ಜಗತ್ತಿನೊಳಗೆ ಸಕಲ ಪ್ರಾಣಿಗಳಿಗೆ ಲೇಸನೇ ಬಯಸಿದ ಶರಣರು, ಬರೇ ಮನುಷ್ಯರಿಗೆಲ್ಲ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲರೂ ಸುಖಿಗಳಾಗಲಿ ಅಂತ ಹೇಳಿ ಜಗತ್ತಿನೊಳಗೆ ಬಸವಣ್ಣರು ಶರಣರು ಸಾರಿ ಹೋದರು, ಎಲ್ಲರೂ ಸುಖಿಗಳು. ಇದು ನಿಜವಾದ ಪ್ರಾರ್ಥನೆ. ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರು ತಮಂಭತೆಗೆ, ಅಜ್ಞಾನಕ್ಕೆ ಹೋದರು ಜನ, ಅಜ್ಞಾನ ತುಂಬಿ ತುಳುಕಕತ್ತೆ, ಅಜ್ಞಾನ ತಿಳುವಳಿಕೆನೇ ಇಲ್ಲ. ಬುದ್ಧ ಬಂದ, ಪೈಗಂಬರ ಬಂದರು, ಕ್ರಿಸ್ತ ಬಂದ, ಮಹಾವೀರ ಬಂದ, ಗುರುನಾನಕರು ಬಂದರು, ರಮಣ ರಾಮತೀರ್ಥರು ಬಂದರು, ಬಸವಾದಿ ಶರಣರು ಬಂದರು, ಅಂಬೇಡ್ಕರ್ ಬಂದರು, ಗಾಂಧಿ ಬಂದ, ಪಾಪ ಎಷ್ಟು ಹೇಳಿದರು, ತಮ್ಮ ಬದುಕನ್ನು ಪ್ರಾಣಾರ್ಪಣ ಮಾಡಿದರು ಜಗತ್ತಿಗೆ, ಹೀಗಿರಬೇಕು ಹೀಗಿರಬೇಕು ಅಂತ ಹೇಳಿದರು. ನಾವ್ಯಾರೂ ಆ ಕಡೆ ಲಕ್ಷ್ಯ ಕೊಡಲಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಹರಿಯದ ಹುಡುಗರು ಹೆಂಗಿರ್ತಾರೆ ಹಂಗೆ ನಂಬುದು, ನಮ್ಮ ಗಮನ ನೋಡಿ, ನಮಗೆ ಹಲ್ಲು ಅದಾವಂತ ಯಾವಾಗ ಗೊತ್ತಾಗತ್ತಮ್ಮ, ಹಲ್ಲು ಬಂದ, ಈ ಹಲ್ಲು ಅದಾವಂತ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಹೇಳಿ, ಹಲ್ಲು ಅದಾವ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ. ಯಾವಾಗ ಹಲ್ಲು ಚಲೋ ಆಗುತ್ತೆ ನಮ್ಗೆ ಶುರು ಆಗ್ತಲ್ಲ ಅವಾಗ ಶುರು, ಹಲ್ಲು ನೋವ ಹೆರಿಗೆ ನೋವು ಎರಡೂ ಬಂದವು. ಹಲ್ಲು ಬಂದವ್ರು ಉರುಳು ಹಾಕೊಂಡಾರ ಕೆಲವು ಮಂದಿ, ನಿಮ್ಗೆ ಗೊತ್ತಿಲ್ಲ. ಹೀರೋ ಹೊಂಡ ಐತಿ ಅಂತ ನಿಮ್ಗೆ ಯಾವಾಗ ಗೊತ್ತಾಗ್ತದೆ, ಅಮಾಸಿ ಕತ್ತಲ್ದಾಗ ಜಿಟಿ ಜಿಟಿ ಮಳೆಯಾಗ, ಇನ್ನೂ 40-50 ಕಿಲೋಮೀಟರ್ ಇರ್ತ, ಪೆಟ್ರೋಲ್ ಆಗ್ಬೇಕು ಪಂಚರ್ ಆಗ್ಬೇಕು, ಅವಾಗೊಂದು ಹೀರೋ ಹೊಂಡ ಐತೆ ಅಂತ ನಿಮ್ಗೆ ಗೊತ್ತಾಗ್ತದೆ, 120 ಬಿಡ ಗೊತ್ತಾಗೋದಿಲ್ಲ. ನಿಮ್ಗೆ ತಲೆ ಐತೆ ಅಂತ ಯಾವಾಗ ಗೊತ್ತಾಗ್ತದೆ, ಮಕ್ಕಳು ಲಗ್ನ ದಿವಸ ತಲೆಯೂ ಶುರು ಆಗ್ಬೇಕು, ಮನಿ ಶಾಂತಿ ದಿವಸ ತಲೆಯೂ ಶುರು ಆಗ್ಬೇಕು, ತಲೆ ಐತೆ ಅಂತ ಅವಾಗ ಗೊತ್ತಾಗ್ತದೆ. ಒಂದು ವಸ್ತುವಿನ ಮಹತ್ವ ಅದು ಇಲ್ಲಂದ ಮೇಲೆ, ಅದು ನಷ್ಟಕ್ಕೆ ಒಳಗಾದಾಗ ಗೊತ್ತಾಗ್ತದೆ, ಇರದಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಬಟ್ಟೆ ಅಂತದ್ದಂತ, ಹೊಸ ಬಟ್ಟೆ ಬಂತೆಂದು ಹಳೆಯ ಬಟ್ಟೆಯನ್ನು ಮರೆಯಬೇಡ ಗೆಳೆಯ, ಹೊಸ ಗೆಳೆಯ ಬಂದನೆಂದು ಹಳೆಯ ಗೆಳೆಯನನ್ನು ಮರೆಯಬೇಡ ಗೆಳೆಯ, ಈ ಬಟ್ಟೆ ನಾನು ಮಸಿದರಿವಿಯಾದರೂ ಬೇಕಾಗುತ್ತೇನೆ. ಈ ಬಟ್ಟೆ ಮಸಿದರಿವಿಯಾಗಿಂದ್ರೆ ಭೋಗ ನೀಡಾಕಬೇಕಲ್ಲ, ಇದು ಅಂದ್ರೆ ನಾನು ಕನಿಷ್ಠ ಮಾಡಬೇಡ ಅಂತ ಮನುಷ್ಯನ ಸ್ವಭಾವ ಅದು, ಹಿಂದಿನೆಲ್ಲ ಬಿಟ್ಕೋತ ಹೋಗಿಬಿಡೋದು. ಹೆಣ್ಮಗಳು ಒಬ್ಬ ರಂಗೋಲಿ ಹಾಕಿದ್ಲಂತ, ರಂಗೋಲಿ ಭಾಳ ಚಲೋ ಹಾಕಿದ್ಲು, ದೂರ ತುಂಬ ತಿರುಗಿ ನೋಡಿದ್ದಂತ ರಂಗೋಲಿ ಇರಲಿಲ್ಲಂತ, ಮಳೆಯಾಗಿ ಹೋಗಿತ್ತಂತೀರೇನ, ಇಲ್ಲ ನೀರಿಗೆ ಊದ್ ಬಿಟ್ಟಾರ, ನೀರಿಗೆ ಊದ್ ಬಿಟ್ಟು ರಂಗೋಲಿ ಹಾಕೋತ ಹೋಗ್ಯಾಡ, ನೀರಿಗೆ ಅಳಕಿಸ್ ಹೋದ್ ಹೋಗ್ಬಿಡತ್ತೆ, ಇದೆಲ್ಲ ನಮ್ಮದೆಲ್ಲ ಹಂಗಾಗ್ಯದ.
ನಾವೆಲ್ಲ ಏನ್ ಮಾಡಿವಿ? ನೀರಿಗೆ ಒದ್ದು ಬಿಟ್ಟು. ನೀರಿಗೆ ಅಂದ್ರೆ ಏನದ್ರ ಅರ್ಥ? ನಾನು ನನ್ನದು ಎನ್ನುವ ಅಹಂಕಾರದ ನೀರಿಗೆದ. ನಾನೇ ಕಟ್ಟಿದೆ, ನಾನೇ ಹುಟ್ಟಿಸಿದೆ ಎನ್ನುವುದೆಲ್ಲ ಜಂಭದ ಸೊಲ್ಲು. ನಾನೇ ಮಾಡಿ ಇದನ್ನ ಯಾರು ಮಾಡ್ಯಾರ? ಇದನ್ನು ನಾನು ಮಾಡೀನಿ, ಅದನ್ನ ಮಾಡ್ಯಾರ? ಅದನ್ನು ನಾನು ಮಾಡೀನಿ. ಅಲ್ಲಿ ಹಾದಿಯಾಗ ಯಾರದೋ ಒಂದು ಕೊಲೆ ಆಕ್ಸಿಡೆಂಟ್ ಆಗೈತೆ, ಅದ್ಲ ಅದನ್ನ ಯಾರು ಮಾಡ್ಯಾರ? ಅದನ್ನ ನಾ ಮಾಡಿಲ್ಪ. ನೋಡಿ ಹೆಂಗ ಮಜಾ. ಒಲಿತಾದರೆ ತಾನೆಂದು, ಕೇಡಾದರೆ ನೀನೆಂದು. ಮಜಾ ಇಲ್ಲ. ಒಳ್ಳೇದಾದ್ರೆ ನಾ ಮಾಡೀನಿ, ಅಲ್ಲ ನಾ ಮಾಡೇನಿ. ಕೇಡ್ ಮಾಡಿದ್ರು ನಾನಲ್ಲ. ಮುಗುಚಿಕೊಳಕ್ ಹೋಗ್ತೀವಿ, ಮರೆಮಾಚ್ತೀವಿ. ಆದ್ರೆ ದೇವನ ಸ್ಥಾನದಲ್ಲಿ ಒಂದು ಬ್ಯಾಲೆನ್ಸ್ ಸೀಟ್ ಅದ. ಬ್ಯಾಲೆನ್ಸ್ ಸೀಟ್ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದದ. ಜಗತ್ತಿನೊಳಗೆ ಎರಡು ಮರಿಬೇಕಂತಾನೆ, ಎರಡು ಮರಿಬಾರ್ದಂತಾನೆ. ಎರಡು ಮರಿಬೇಕು. ಏನು ಎರಡು ಮರಿಬೇಕು? ನಿಮಗೆ ಯಾರಾದರೂ ಒಳ್ಳೆಯದನ್ನು ಮಾಡಿದರೆ ಮರಿಬೇಕಲ್ಲ. ನೀವು ಯಾರಿಗಾದ್ರೂ ಒಳ್ಳೇದ ಮಾಡಿದ್ರಿ ಅಂದ್ರೆ ಮರಿಬೇಕು. ನಿಮಗೆ ಯಾರಿಗಾದ್ರೂ ಅಲ್ಲ. ಏನು ಮರಿಬೇಕು ಗೊತ್ತಾತು? ನೀವು ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಿರ್ತೀರಿ ಅಂತ ಮರೆತು ಬಿಡ್ಬೋದು. ಇನ್ನು ಯಾರಾದರೂ ನಿಮಗೆ ದ್ವೇಷ ಮಾಡಿರ್ತಾರಲ್ಲ, ಅದನ್ನು ಮರಿಬೇಕು. ದ್ವೇಷ ಮಾಡಿದ್ದ ಅವ್ರು ನಿಮಗೆ ದ್ವೇಷ ಮಾಡಿದ್ರೆ ಮರಿಬೇಕು. ನೀವು ಅವ್ರಿಗೆ ಒಳ್ಳೇದು ಮಾಡಿದ್ರೆ ನೀವು ಮರಿಬೇಕು, ಅವ್ರು ನೆನಪಿಟ್ಕೋಬೇಕು. ಇನ್ನು ಎರಡು ಮರಿಬಾರದು. ಏನು ಮರಿಬಾರದು? ದೇವರಿದ್ದಾನೆ ಎನ್ನುವುದನ್ನು, ಸಾವು ಇದೆ ಅನ್ನುವುದನ್ನು ಮರೆಯಬಾರದು. ದೇವರೊಬ್ಬ ಅದಾನ, ಅದಾನ. ಅವ ಹೆಂಗದಾನ? ಅವನ ರೂಪ ಹೇಗದ? ಅವನ ವ್ಯಕ್ತಿತ್ವ ಹೇಗದ? ಅವ ಏನು ಮಾಡ್ತಾ ಇದ್ದಾನ? ಅವ ಕಲ್ಲು ಕಟ್ಟಿಗೆ ಇಟ್ಟಿಗೆಗಳಲ್ಲಿ ಅಡಗಿಕೊಂಡಿದ್ದಾನೆಯೇ? ಗಿಡಗಳಲ್ಲಿ ಕುಳಿತುಕೊಂಡಿದ್ದಾನೆಯೇ? ಎಲ್ಲಿದ್ದಾನೆ? ಶರಣರು ಅತೀತವಾದ ಶಕ್ತಿಯನ್ನು ಕೊಟ್ಟರು. ಇಷ್ಟಲಿಂಗವನ್ನು ಕೈಯೊಳಗೆ ಕೊಟ್ಟು ಅದನ್ನು ನೋಡುವುದರ ಮೂಲಕ ನಿನ್ನೊಳಗಿರುವ ಚೈತನ್ಯ, ನನ್ನೊಳಗಿರುವ ಚೈತನ್ಯ ಅದುವೇ ದೇವರು. ಅದನ್ನು ತಿಳ್ಕೊಂಡ್ರು. ಹಸದವ್ರಿಗೆ ಅಣ್ಣ ಕೊಡ್ರಿ, ಬಿದ್ದವ್ರನ್ನ ಎತ್ತರಿ, ವಿಧವೆಗೆ ಸೀರೆ ಉಡಿಸ್ರಿ, ಹಾಲಿಲ್ಲದ ಮಕ್ಕಳಿಗೆ ಹಾಲು ಕುಡಿಸ್ರಿ. ಇದು ಶರಣ ಸಂಸ್ಕೃತಿ. ನೀವು ಮಾಡಂಗಿಲ್ಲ. ಏನು ನೀವು ಮಾಡ್ತೀರಲ್ಲ, ಏನೇನು ಮಾಡ್ತೀರಿ ನಿಮ್ಗೆ ಗೊತ್ತಿದೆ. ನೀವೇನೇನು ಮಾಡ್ತೀರಿ ಅದನ್ನು ನಗತಾ ನಾವು. ಕಾಲಿಡಲಿಂಬಿಲ್ಲ ಬಸವನವ್ರು ಅಂತಾರೆ. ಒಳಗೆ ಮನೆಗೆ ಹೋದ್ರೆ ಕಾಲಿಡ ಇಂಬಿಲ್ಲ, ಎಲ್ಲ ತುಂಬಿವಿ. ಆ ಜಗಲಿ ಮ್ಯಾಗ ಎಲ್ಲನೂ ತುಂಬಿಬಿಟ್ಟಿವಿ. ಅದನ್ನು ಗಂಗಾಜಲ ಅಂತ ತಗೊಂಡು ಬಂದೀವಿ, ಪ್ರವಾಸಕ್ಕೆ ಹೋಗಿವಿ. ಗಂಗಾಜಲ ಅಂತ ಇರ್ತೈತೆ, ಸಣ್ಣ ಡಬ್ಬೆ ಆಗಿರಂಗಿಲ್ಲ, ಗಿಂಡ್ಯಾಗ. ಅದನ್ನೆದಕ್ಕೆ ಇಟ್ಟಿರ್ತಾರೆ ಮನೆಗೆ? ಯಾವ ಸಹಾಯಾಗ ಮುದುಕರು ಸಾಯ್ತಿರ್ತಾರಲ್ಲ, ಅದ್ರ ಭಯ ಹಾಕೋದು. ಅದನ್ನು ಎಂದು ತಂದಿರೇ ಯಾರಿಗೆ ಗೊತ್ತು? ಅದರೊಳಗೆ ಜಂಗ ಏನಿದೆ? ಜಂಗಿ ಹೊಲಸು ಹಿಡಿದಿರ್ತೈತೆ ಅದು ನೀರ. ಅದನ್ನು ಕುಡಿಸಿದ್ರೆ ಅಲ್ಲೇ ಕುಡಿತಾನು. ಫಿಲ್ಟರ್ ನೀರು ಕುಡಿದ್ರನ ಸಾಯಕತ್ತಾರ. ಒಂದು ಹಾಡಾಯ್ತು ನೋಡಿ, ಸಿನಿಮಾದ ಶಂಕರನ್ ಯಾವುದಪ್ಪ ಅದು? ಹಾಲು ಕುಡಿದ ಮಕ್ಕಳ ಸಿನಿಮಾ ಹಾಡಿಲ್ಲ ನೋಡಿ, ಹೆಂಗೆ ನಾನು ಪಾಕ. ಹಾಲು ಕುಡಿದ ಮಕ್ಕಳ ಬದುಕೊಂಡ್ರು, ಇನ್ನು ವಿಷ ಕುಡಿದವ್ರು ಹೆಂಗೆ ಬದುಕ್ತಾರ್ರಿ? ಹೌದೇನಿಲ್ಲ. ಹಾಲಂದ್ರೆ ಯಾವ್ದು ಗೊತ್ತಾಗತ್ತಲ್ಲ ನಿಮ್ಗೆ. ಹಾಲು ವಿಷ ಕುಡಿದವ್ರು ಹೆಂಗೆ ಬದುಕ್ತಾರೆ? ಮತ್ತು ಇದನ್ನು ತಂದು ಅದ್ರ ಭಯ ಹಾಕಿಬಿಡು. ಆ ಮುದುಕನ ಭಯ ಓಟಕ್ಕಂತನ. ಹಾಂ, ಭಯಾಗ ನೀರು ಹಾಕಿದೆ ವಾರ ನೋಡ್ರಿ. ಯಾವ ನೀರು ಹಾಕಿರಿ ಅವು ನೋಡ್ರಿ, ನಿಮ್ಮಲ್ಲಿ ಹೆಂಗೆ ಎಂತೆಂಥ ತುಂಬ್ಯಾವ. ಇಂಥವೆಲ್ಲ ಮೌಢ್ಯತೆಗಳು ತುಂಬ್ಯಾವ ತಲೆಯಾಗ. ಮತ್ತು ಅಂಥವ್ರು ಬಿತ್ತ್ಯಾರ, ನೀವು ಬಿತ್ತಿಸ್ಕೊಂಡ್ರಿ. ಹಿಂಗೆ ಆಗುದು ಯಾಕೆ? ಏನ ಹೆಂಗೆ? ಪ್ರಶ್ನೆನೇ ಇಲ್ಲ ನಿಮ್ಮ. ನಾನು ಹೇಳಿದ್ರು ಹ್ಞೂ ಅಂದ್ರಿ, ಇನ್ನೊಬ್ಬ ಬಂದು ಹೇಳಿದ್ರು ಹ್ಞೂ ಅಂದ್ರಿ. ಹಿಂಗೆ ಒಂದು ಹೊರಗೆ ಇಬ್ಬರು ಗಂಡ ಹೆಂಡತಿ ಇದ್ರು, ಹ್ಞೂನ ಒಂದು ಊರಾಗ ಇಬ್ಬರು ಗಂಡ ಎಂತಿರ್ತಾರಲ್ಲ, ಅವ್ ಹೇಳಿದ ನೀವು ಹ್ಞೂ ಅಂದ್ರಿ. ಊರ ಹೆಸರೇನು? ಹಿಂಗೆ ಊರ ಹೆಸರು. ಅದು ಊರ ಹೆಸರು ಹಿಂಗೆ, ಇಬ್ಬರು ಗಂಡ ಎಂತಿದ್ರು. ಮುಂದೆ ಹಿಂಗೆ ಒಂದು ಹಾಡಿತ್ತು ನೋಡ, ನಮಗೆ ನಿಮಗೆ ಒಂದು ಹಾಡಿತ್ತು ಯಜಮಾನ್ರೆ, ಕೇಳಿರಿ. ಕತೆ ಕತೆ ಕಾರಣ ಮುದುಕಿ ಹೂರ್ಣ ತಿಂದೆ ಚೆಲ್ಲಿದೆ. ಹಾಡ ಮಕ್ಕಳು ಕ್ವಶನ್ ಆನ್ಸರ್ ಮಾಡ್ತಿದ್ರು ಶಂಕರನ್ ಸಾಲೆಗೆದು. ಕತೆ ಕತೆ ಕಾರಣ ಮುದುಕಿ ಹೂರ್ಣ ತಿಂದೆ ಚೆಲ್ಲಿದೆ. ನಾ ಕೇಳು ಅವಂತ ಚೆಲ್ಲಿನಿ ಅಂತ. ಎಲ್ಲಿ ಚೆಲ್ಲಿದಿ? ತಿಪ್ಪೆ ಆಗ. ತಿಪ್ಪೆ ಏನು ಕೊಡಿತು? ಗೊಬ್ಬರ ಕೊಡಿದ್ವಿ. ಗೊಬ್ಬರ ಏನು ಮಾಡಿದಿ? ಹೊಲಕ್ಕೆ ಹಾಕಿ. ಹೊಲ ಏನು ಕೊಡಿತು? ಜೋಳ ಕೊಡಿದ್ವಿ. ಜೋಳ ಏನು ಮಾಡಿದಿ? ಗೊಬ್ಬರ ಮಾಡಿದಿ. ತಿಂದ್ರೂಪಲಿ ಮಾಡೋದೇನು ಇದು? ಕತಿ ಕತಿ ಕಾರಣ. ಏನು ಕತಿ ಕತಿ ಕಾರಣ? ಗಂಡ ಹೆಂಡತಿ ಅನ್ನೋ ಕತಿ ಕತಿ ಕಾರಣ.
ಮಕ್ಕಳು ಹೊಟ್ಟೆವ ಮುದುಕಿ ಹೂರ್ನ ಇದ ಇಷ್ಟ ನಡೆದತ್ತಿದ್ರ ಆಟ ಎಲ್ಲದ್ರಾಗೂ ತತ್ವ ಹೇಳ್ಯಾರ ನಮ್ಮವರು, ಎಲ್ಲದ್ರಾಗೂ ತತ್ವ ಹೇಳ. ಈ ಜಗತ್ತಿನೊಳಗೆ ಸಂತೋಷದಿಂದ ಬದುಕುವ ವಿಧಾನವನ್ನು ಶರಣರು ನಮಗೆ ಕಲಿಸಿಕೊಟ್ರು. ಯಾವುದು ತಲೆಯಾಗ ಹಾಕೊಳಕತ್ತೀರಿ ತಲೆ ಕೆಡುತ್ತದೆ, ಯಾವುದು ತಲೆಯಾಗ ಹಾಕೋಬೇಕು ತಲೆಯಾಗ ಹಾಕೋಬೇಕು, ಯಾವುದು ಕಿವಿಯಾಗ ಹಾಕೋಬೇಕು ಕಿವಿಯಾಗ ಹಾಕೋಬೇಕು, ಯಾವುದು ಕಣ್ಣಾಗಿಟ್ಕೋಬೇಕು ಕಣ್ಣಾಗಿಟ್ಕೋಬೇಕು, ಇದು ಶರಣ ಸಂಸ್ಕೃತಿ. ಇದಕ್ಕಾಗಿಯೇ ಶರಣರು ಮಕ್ಕಳ ಮಧ್ಯದಲ್ಲಿಯೇ ಶಿಕ್ಷಣವನ್ನು ಅಕ್ಷರವನ್ನು ಕಲಿಸಿದರು. ಮಕ್ಕಳಿಗೆ ಪಾಠದ ಗುರುಗಳಾದರು. ಸಂಬಳ ಎಲ್ಲಿ ಸಂಬಳ, ಎಲ್ಲಿ ಸಂಬಳ ಇತ್ತು, ಏನೇನು ಕೊಡ್ತಿದ್ರು ಕೊಡ್ತಿದ್ರು, ಅವಾಗ ಮನಿ ನಡೆಸಿದ್ರು, ಬಡತನ ಅಂದ್ರೆ ಶರಣರಿಗೆ ಏನೇನೋ ಅಂದ್ರು ಅನ್ನೋದು ಜಗತ್ತಿನಾಗ ಇರುದವ. ಮಾಡಿದರು ಅನ್ನುವರು ಮಾಡದಿರಿ ಅನ್ನುವರು, ಮಾಡಿದ್ರು ಅಂತಾರ ಮಾಡಿದ್ರು ಅಂತಾರ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಬಸವಣ್ಣನವರೊಂದು ಮಾತು ಹೇಳ್ತಾರೆ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ. ಇಬ್ರು ಬಂಧುಗಳೇ, ನಿಂದಿಸುವವನು ಎನ್ನ ನಿಂದಿಸುವವನು ಎನ್ನ ಪಾಪವ ಕೊಂಡೊಯ್ದ, ಸ್ತುತಿಸುವವನು ಎನ್ನ ಪುಣ್ಯವ ಕೊಂಡೊಯ್ದ. ಬಹಳ ನಿಮ್ಮನ್ನು ಹೊಗಳಾಕತ್ತಿದಂದ್ರೆ ಅವನಿಗೆ ಪುಣ್ಯ ಕಡಿಮೆ ಮಾಡ್ತಾನೆ ಪುಣ್ಯ, ಹೌದಲ್ಲ. ಈಗ ಈತ ಇಲೆಕ್ಷನ್ ನಿಂತಾನಂತ ತಿಳ್ಕೊಳ್ಳಿ, ಸಂತೋಷ್ ಶಂಕರಯ್ಯನವರು ಇಲೆಕ್ಷನಕ್ಕೆ ನಿಂತಾರೆ. ಈ ಕಡೆ ಇದ್ದಂಗೆ ಮಾಡೋದು, ಈ ಕಡೆ ಇದ್ದಂಗೆ ಮಾಡೋದು, ಇಬ್ಬರಾಗ ಒಬ್ರು ಬೀಳ್ಬೇಕಲ್ಲ, ಅಂಗಿಯಾಗಿ ಎರಡು ಧ್ವಜ ಹಾಕೊಳ್ಳೋದು, ಧ್ವಜ ಎರಡು ತೆಗೆದಿಟ್ಕೊಳ್ಳೋದು, ಮೊದಲೇ ಇಲ್ಲೊಳಗೆ ಅಂಗಿ ಹಾಕೊಂಡ್ಬಿಡು. ಇವು ಬಂದವರು ಈ ಕಡೆ ಧ್ವಜ ಹಿಡಿದು, ಇವು ಬಂದರೆ ಈ ಕಡೆ ಧ್ವಜ ಹಿಡಿದು. ಇಷ್ಟು ಭ್ರಷ್ಟತನದಿಂದ ನಾವು ಮನಸ್ಸಿಗೂ ಮೋಸ ಮಾಡಿಕೊಂಡು ಜನರಿಗೂ ಮೋಸ ಮಾಡಿಕೊಂಡು ಏನು ದೊಡ್ಡ ಸಾಧನ ಮಾಡೋರು ಇದೀವಿ ಹೇಳಿ, ಏನು ದೊಡ್ಡ ಸಾಧನ ಮಾಡ್ತೀವಿ, ಮತ ಮಾರ್ಕೋಬೇಕೇನು, ಏನು ದೊಡ್ಡ ಸಾಧನ ಮಾಡ್ತೀವಿ. ಮನವರಿಯದ ಕಳ್ಳತನವಿಲ್ಲ, ತತ್ವ ಪದಕಾರರು ಶರಣರು ಹೇಳಿದರು, ಮನವರಿಯದ ಕಳ್ಳತನವಿಲ್ಲ. ನೀನು ಜನರಿಗೆ ಮೋಸ ಮಾಡಬಹುದು, ನೀ ನಿಮಗೆ ಮೋಸ ಮಾಡೋಕ್ಕಾಕೊಳ್ ಆಗೋದಿಲ್ಲ ಆಗತ್ತನ್ ಹೇಳಿ ನೋಡೋಣ. ನೀವು ಚಲೋ ಅದಿರ ಕೆಟ್ಟದಿರ ನನಗೆ ಗೊತ್ತ, ನಿಮಗೆ ಗೊತ್ತ, ನಿಮ್ಮ ಗಂಡ ಗೊತ್ತ, ಇಲ್ಲ ನಿಮ್ಮ ಹೆಣ್ಮಕ್ಳಿಗೆ ಗೊತ್ತೇನು, ನೀವು ಚಲೋ ಅದಿರೋ ಕೆಟ್ಟದಿರೋ ನಿಮಗೆ ಗೊತ್ತು. ನೀವೆಷ್ಟು ಶುದ್ಧದಿರಿ ಎಷ್ಟು ಅಶುದ್ಧದಿರಿ ಅನ್ನೋದು ನಿಮಗೆ ಗೊತ್ತದೆ. ಸಾಯುವಾಗ ಸಾಯುವಾಗ ದವಾಖಾನೆಯಲ್ಲಿರುವಾಗ ಆ ಮನುಷ್ಯ ಏನು ಅಪೇಕ್ಷೆ ಮಾಡ್ತಾನೆ, ಏನ ಇನ್ನೊಂದಿಷ್ಟು ಗಳಿಸಬೇಕಾಗಿತ್ತಂತಾನೇನು, ಏನಪ್ಪ ನಾನು ಹೆಂಗಾರೆ ನಡ್ಕೊಂಡ್ಬಿಟ್ಟೆ, ಅವ್ರನ್ನ ದ್ವೇಷ ಮಾಡಿದೆ ಇವ್ರನ್ನ ದ್ವೇಷ ಮಾಡಿದೆ, ಒಂದು ರೂಪಾಯಿನೂ ದಾನ ದಾಸೋಹ ಮಾಡಲಿಲ್ಲ, ನಾನು ಅನ್ನದ ತಮಗೆ ಏನೂ ಕೊಡಲಿಲ್ಲ, ನಾನು ಎಂಥ ಕಪಟಿ ಇದ್ದೀನಲ್ಪ ಅಂತ ಅವಾಗ ತಾನು ಮಾಡಿದ ಎಲ್ಲ ಪಾಪಗಳಿಗೆ ಉತ್ತರ ಸಿಗ್ತದೆ. ಕಾಲ ಮಿಂಚು ಹೋಗಿರ್ತದೆ, ಕಾಲ ಮಿಂಚು ಹೋಗಿರ್ತದೆ, ಅವಾಗ ಏನಾರು ಮಾಡಕ್ಕೆ ಬರುತ್ತೆ ಅಂದ್ರೆ. ಈಗ ನೋಡಿ 20ನೇ ತಾರೀಕಿಗೆ ಪ್ರವಚನ ಮುಗಿದು, ಇವತ್ತೊಬ್ಬರು ಅಜ್ಜಿ ಬಂದಿರ ನನತೆ, ಹೆಸರು ಗೊತ್ತಿಲ್ಲ ನನಗೆ, ಅವ್ರು ಬಂದು ನಮಸ್ಕಾರ ಮಾಡಿದರು. ನಾನು ಆಯ್ತಮ್ಮ ಅಂದು ಬಾಳೆ ಅಂದ್ಕೊಟ್ಟೆ, ಅಪ್ಪ ನನಗೆ ಬರಕ್ಕೆ ಆಗ್ತಾ ಇಲ್ಲ ಅಂದು, ವಯಸ್ಸಾಗೈತೆವ ನಿನಗೆ ಹೆಂಗೆ ಪಾಪ ಅಂದೆ. ಹಾಗೇನಿಲ್ಲರಪ್ಪ ಕೆಲಸನ ಮಾಡ್ರಿ ಅಂದೆ. ಮುಂದೇನು ಮಾಡ್ರಿ ಹೇಳಿ, ವಯಸ್ಸಾಗೈತೆ ಅಂತ ನಾ ಸರಿ ಮಾಡಿಬಿಟ್ಟಿದ್ದೆ, ಅದನ್ನು ವಯಸ್ಸಾಗೈತೆ ಅದಕ್ಕೆ ಬಂದಿರೋದನ್ನ ಬರೋಬ್ಬರ ಮಾಡಿಬಿಟ್ಟು ಸುಮ್ಮನೆ ಇರಬೇಕಿಲ್ಲ, ಕೆಲಸನ ಭಾಳ ಸೌಡ ಸಿಗೋದಿಲ್ಲರಪ್ಪ. ವರ್ಷ ಇಲ್ಲಿ ಹಸ್ತಿದ್ರೆ ಮಠದಾಗ, ವರ್ಷ ಇಲ್ಲಿ ಹಸ್ತಿದ್ರು ಅನುಕೂಲ ಆಗಿತ್ತು ನಮಗೆ, ಅಲ್ಲಿ ಹಚ್ಚಿಬಿಟ್ಟಾರಿಪ್ಪ. ಏನು ಅವಳ ಸಲುವಾಗಿ ನಾ ಅಲ್ಲಿ ಹೋಗೋದು, ಇಲ್ಲ ಅವಳು ನಿನ್ನ ಕಾರನ್ನೇ ಕರ್ಕೊಂಬರ್ಬೇಕು. 21ನೇ ತಾರೀಕು ಬಂದ್ರೆ ನಡೀತೈತೇನು, ಇಲ್ಲೇ ನಡೀತೈತೇನ್ರಿ ಶರಣ್ರೆ, 21ನೇ ತಾರೀಕು ಬಂದು ಕೇಳಿದ್ರೆ ಆಗತ್ತೇನು? ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತರು ತಮ್ಮ ತಮಗೆ ಅಗಲಿ ಹೋಗುತ್ತಿದ್ದಾರೆ. ಬೇಡೆ ಬೇಡಲೆ ಮನವೇ ಬಂಜೆಯಾಗಿ ಕೆಡಬೇಡ. ಹೋಗ್ಯದ ಇಷ್ಟು ದಿನ ಹೋಗ್ಯಾವ, ಸುಮ್ಮನೆ ಹಾದು ನೋಡಿ ಎಷ್ಟು ಏನ್ರಿ ಹಾದು. ಅವ ಶರಣ ಬಸವ, ಕಲಬುರ್ಗಿ ಶರಣ ಬಸವ, ಆ ಶರಣ ಬಸವನ ಹತ್ತಿರ ಬಂದು ಒಬ್ಬ ಕೇಳಿದಂತೆ, ನಾನು ಶ್ರೀಮಂತ ಆಗ್ಬೇಕ್ರಿ ಆಶೀರ್ವಾದ ಮಾಡ್ರಂತೆ. ಶರಣ ಬಸವರು ಏನಂದ್ರಂತೆ, ಅಪ್ಪ ಅವರು ಒಂದು ಹಾವು ಹೊಂಟಿತ್ತಂತ, ಹಾವು ಹಾವ ಹೊಂಟಿತ್ತು ಹೊತ್ತಿನ ಕಡೆ, ಏ ಬಾ ಇಲ್ಲ ಅಂದ್ರೆ ಏನಾಗ್ಬೇಕು ನೀನು ಅಂದರು, ನಾನು ಶ್ರೀಮಂತ ಆಗ್ಬೇಕ್ರಿ. ಹಾವ ಹಿಡಿ ಶ್ರೀಮಂತಕ್ಕಿ ಅಂದ್ರೆ, ನೀವು ನಾನು ಶ್ರೀಮಂತ ಮಾಡ್ಬೇಕತ್ ಮಾಡಿರೋ ಕೊಲ್ಬೇಕತ್ ಮಾಡ್ರಿ ಅಂದವ.
ಇಲ್ಲಪ್ಪ ನೀ ಹಾವ ಹಿಡಿಯೋ ಛಲೋ ಆಕತಿ ಅಂದ್ರೆ ಅವ್ರು ಗುರುಗಳು. ಋಷಿವಾಣಿ ಅದು. ಏ ವಲ್ರಿಪ್ಪ ನನಗೇನಾಗೋದು, ನಾ ಹಿಂಗೆ ಇದ್ರೆ ಛಲೋ ಹೋಗ್ರಿ, ಈ ಹೊಕ್ಕದ ಹಿಡಿನೋ ಅಂದರು. ಅದು ಬಾಯಿ ಮುಖ ಹುತ್ನ್ಯಾಗ ಹಾಕಿ ಹೊಂಟಿತ್ತು ಅದ್ರ. ಏ ಹೊಕ್ಕದ ಹಿಡಿಯೋ ಶ್ರೀಮಂತ ಅಕ್ಕಿ ಅಂದರು. ವಲ್ರಿ ನಾನು ಹಿಡಿಯೋ ನಿನ್ನ ನನ್ನ ಮಾತು ಕೇಳೋ ಅಂದರು. ಹಿಡಿಲೇಬೇಡ 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 ಅನ್ಕೋತನಿಗೆ ಬಾಲ್ ಉಳಿತಿಷ್ಟ ಹೋಗಿತ್ತಟ್ರಾಗೆಲ್ಲ. ಅವ ವಿಚಾರ ಮಾಡಿದ ಮುಖ ಅಂತೂ ಆ ಕಡೆ ಇದ್ದೆ, ಬಾಲ್ ಅಂತೂ ಏನು ಮಾಡಂಗಿಲ್ಲ. ಬಾಲ ಹಿಡ್ದು ಎಷ್ಟು ಬಾಲ್ ಹಿಡಿದ ಅಟ್ ಬಂಗಾರ ಆತ, ಬಂಗಾರ ಆತತ್ತಷ್ಟು. ಎಲ್ಲ ತೆಗಿರಿ ಹಾವ ಹೊರಗೆ ತೆಗಿರಿ ಅಜ್ಜಾರ, ಹಾವ ಹೊರಗೆ ತೆಗಿರಿ ಎಲ್ಲ ಹಿಡಿದು ನಂದು. ಅವನ ಕೈಗೆ ಎಟ್ಟು ಬಂದತಿ ಬಾಲ. ಅವ್ರಂದ್ರು ಹೋಗೈತಂದ್ರೆ ಅವರು 17 ದಿವಸದ ಹಾವ ಹುತ್ನ್ಯಾಗ ಹೋಗಿಬಿಟ್ಟೈತಮ್ಮ, ಇನ್ನು 4-5 ದಿವಸದ ಬಾಲ ಹಿಡ್ದೈತಿ, ಬಾಲಾರೆ ಹಿಡ್ಕೊಂಡು ಬಾಳ ಬಂಗಾರ ಮಾಡ್ಕೊ ಅಂತಂದ್ರು. ಸೌಡ ಸಿಗುವಂತದ್ ಮನ್ಯಾಗ ಕೂಡುದಲ್ಲ, ಬಾಲಾರೆ ಹಿಡ್ಕೊರಿನ್ನ ಹೋಗೈತದು 17 ದಿವಸ ಏನ್ರಿ, 17 ದಿವಸ ಹೋಗ್ಬಿಟ್ಟದ, ಇನ್ನು ಉಳಿದದ್ದು ಎಷ್ಟು ಉಳಿದತಿ? ಬಾಲ ಬಾಲ ಬಾಳ ಬಾಳ ಬಂಗಾರ ಆಗಬೇಕಾದ್ರೆ ಏನು ಹಿಡ್ಕೋಬೇಕು? ಬಾಲ ಹಿಡ್ಕೊ. ಉಳಿದ ದಿವಸನ ಹಿಡ್ಕೊಂಡು 18, 19, 20 ತನು ಮನ ಧನ ಸೇವಾ ಸಲ್ಲಿಸಿ ದಾಸೋದಾಗ ಪಾಲ್ಗೊಂಡು ಈ ನಾಡಿನ ಹರಗುರು ಚರಮೂರ್ತಿಗಳು ಬರ್ತಾರೆ, ಸಂಗೀತ ಸಾಹಿತ್ಯ ನೃತ್ಯ ಎಲ್ಲ ನಿಮ್ಮೂರ ಕಾರ್ಯಕ್ರಮ, ಆನೆ ಅಂಬಾರಿಯಲ್ಲಿ ವಚನ ಗ್ರಂಥಗಳ ಮೆರವಣಿಗೆ ನೋಡಾಕೆ ಎರಡು ಕನ್ಸು ಸಾಲೋದಿಲ್ಲ. ನಿಮ್ಮ ತವ್ರ ಮನೆ ನಿಮ್ಮ ಬೇರೆ ಬೇರೆ ಊರಿಗೆ ಕೊಟ್ಟಿರಲ್ಲ ನಿಮ್ಮ ಮಕ್ಕಳನ್ನ?